ಪ್ರಪಂಚ ದೊಡ್ಡದಾಗ್ತಾ ಹೋಗ್ತಿದ್ದ ಹಾಗೆ ನಮ್ಮ ಮನಸ್ಸನ್ನ ಚಿಕ್ಕ ಚಿಕ್ಕ ಚಿಕ್ಕದ್ ಮಾಡ್ಕೊಳ್ತಾ ಇವತ್ತು ಮಾನಸಿಕ ಸಮಸ್ಯೆಗಳಲ್ಲಿ ಒಂದಾಡ್ತಾ ಇದ್ದೇವೆ. ಈಗೋ ಪ್ರಾಬ್ಲಮ್ ನಮ್ಮನ್ನ ಕಾಡುತ್ತೆ. ಏನಾದ್ರೂ ಹೇಳ್ಕೊಂಡ್ರೆ ಇವ್ರು ಏನಾದ್ರೂ ಹಿಂದೆ ಮಾತಾಡ್ತಾರೆ, ಹೇಳ್ತಾರೆ, ನನ್ನನ್ನು ಆಡ್ಕೊಂಡು ನಗ್ತಾರೆ ಅನ್ನುವಂಥದ್ದು. ಅಂತಹ ವ್ಯಕ್ತಿಗಳಿಗೆ ಹೀಗೆ ದಾರಿಲಿ ಸಿಗೋರು ಕೂಡ ಆಗಿರ್ಬೋದು, ಒಂದು ನಗುವಿನ ಮೂಲಕವಾದ್ರೂ ಅಥವಾ ಒಂದು ಥ್ಯಾಂಕ್ಸ್ ಹೇಳೋದ್ರ ಮೂಲಕವಾದ್ರೂ, ಏನಾದರೂ ತಪ್ಪು ಮಾಡಿದಾಗ ಸಾರಿ ಅಂತ ಹೇಳೋದು, ಹೋಟೆಲ್ಗೆ ಹೋದಾಗ ಊಟ ಮಾಡಿ ಬರುವಾಗ ತುಂಬ ಚೆನ್ನಾಗಿತ್ತು ಊಟ ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಮೂಡುವಂಥ ಒಂದು ಚಿಕ್ಕ ನಗು, ಇದೇ ಜೀವನ ಪ್ರೀತಿ ಅಂತ ಅನಿಸುತ್ತೆ. ತುಂಬ ತಿಳಿದವ್ರು ಹೇಳ್ತಾರೆ, ನೀನು ಬೆಳೆಯುವುದರ ಜೊತೆಗೆ ಒಂದಿಷ್ಟು ಜನರನ್ನ ಬೆಳೆಸು, ಅವರು ಬದುಕು ಕಟ್ಕೊಳ್ಳುವಂತೆ ಮಾಡು, ಆಗ ನಿನ್ನ ಯಶಸ್ಸು ಅನ್ನೋದು ನಿಜವಾಗಲೂ ಅದು ಸಾರ್ಥಕವಾದಂಥ ಯಶಸ್ಸು ಅಂತ ಅನಿಸ್ಕೊಳ್ಳುತ್ತೆ ಅಂತ. ಯಾಕಂದರೆ ನೀವೇ ನೋಡಿ, ನದಿ ಯಾವತ್ತೂ ನದಿ ನೀರನ್ನು ಕುಡಿಯೋದಿಲ್ಲ ಅಲ್ವಾ, ಸೂರ್ಯ ತನಗೋಸ್ಕರ ಬೆಳಗೋದಿಲ್ಲ. ಇವತ್ತು ಏನೆಲ್ಲ ಪ್ರಕೃತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲವೂ ಕೂಡ ದೇವರು ಪರೋಪಕಾರಕ್ಕಂತಾನೆ ಸೃಷ್ಟಿ ಮಾಡಿದ್ದಾನೆ. ಹಾಗಿರುವಾಗ ಮನುಷ್ಯ ಮಾತ್ರ ಯಾಕೆ ಅನ್ಕೋತಾನೆ ನಾನು ಪರೋಪಕಾರಕ್ಕೋಸ್ಕರ ಸೃಷ್ಟಿಯಾಗಿಲ್ಲ ಅಥವಾ ನನ್ನ ಜೀವನ ಅಂತಂದರೆ ನಾನು ಅನ್ನುವಂಥ ಸ್ವಾರ್ಥ ಅಂತ ಅಲ್ವಾ. ಸಹಜವಾಗಿ ನಮ್ಮ ಜೊತೆ ಜೊತೆಗೆ ಮಕ್ಕಳನ್ನ ಎಲ್ಲದರಲ್ಲಿ ತೊಡಗಿಸ್ಕೊಳ್ಳುವಂಥ ಅಭ್ಯಾಸ ಇದೆ. ನಾವೆಲ್ಲ ಈಗ ವಿಡಿಯೋಸಲ್ಲಿ ನೋಡಿದಾಗ ಹೀಗೆ ಬೆಳೆಸ್ಬೇಕಲ್ವ ಅಂತ ಅನ್ಕೋತೀವಿ, ಹಾಗೆ ನಮ್ಮ ಹಿರಿಯರು ಬೆಳೆಸ್ತಾ ಇದ್ರು ಅನ್ನೋ ಸತ್ಯನೇ ನಾವು ಮರ್ತೋಗಿದ್ದೀವಿ. ನಾವೀಗ ಯೋಚನೆ ಮಾಡೋದು ಹೇಗೆ ಗೊತ್ತಾ, ನಾನು ಕಷ್ಟಪಟ್ಟ ಹಾಗೆ ನನ್ನ ಮಗಳು ನನ್ನ ಮಗ ಕಷ್ಟಪಡಬಾರ್ದು ಅಂತ. ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ತೋಟ ಇದೆ, ಅಡಿಕೆ ತೋಟ ಇರ್ಬೋದು, ಏನೇ ಇರ್ಬೋದು, ದೊಡ್ಡ ದೊಡ್ಡ ಅಂದರೆ ಆ ಒಂದು ತೋಟದ ಇನ್ಕಮ್ಮಿಂದನೇ ಮಕ್ಕಳನ್ನು ಒಳ್ಳೊಳ್ಳೆ ಓದಿಸೋದಕ್ಕೆ ಬೇರೆ ಬೇರೆ ಸಾಧನೆಗಳನ್ನ ಮಾಡೋದಕ್ಕೆ ಕಲಿಸೋದಕ್ಕೆ ನೆರವಾದಂಥದ್ದು. ಆದರೆ ವಿಪರ್ಯಾಸ ಅಂತಂದರೆ ಇವತ್ತು ಅವರ ಮಕ್ಕಳನ್ನು ಅವರೇ ತೋಟಗಳಿಗೆ ಕಳಿಸೋದಕ್ಕೆ ಹಿಂದೇಟಾಗ್ತಾರೆ, ನಿನಗೆ ಬೇಡ ಈ ಕೆಲಸ ಅಂತ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಆ ಇಂಬ್ಯಾಲೆನ್ಸ್ ಅನ್ನೋದು ಸೃಷ್ಟಿಯಾಗ್ತಾ ಇದೆ. ನೀವು ತೋಟ ಒಂದಕ್ಕೆ ಹೊಂದಿಕೆ ಆಗೋದಿಲ್ಲ, ಪರಿಸರದ ಜೊತೆಗೆ ಮಕ್ಕಳಿಗೆ ಇರಬೇಕಾದಂಥ ಕನೆಕ್ಷನ್ ಮಿಸ್ ಆಗ್ತಾ ಇದೆ. ಮನುಷ್ಯರ ಜೊತೆ ವ್ಯವಹರಿಸುವಂತಹ ಕಲೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನಾಲ್ಕು ಗೋಡೆಗಳ ಮಧ್ಯೆ ಅವರು ಬಂದಿ ಆಗ್ತಾ ಇದ್ದಾರೆ. ಮನೆಗೆ ಯಾರಾದರೂ ಬಂದರೆ ಹೇಗೆ ಮಾತಾಡಬೇಕು, ಮಾತಾಡಿಸ್ಬೇಕು ಅನ್ನುವಂಥ ಸೌಜನ್ಯ ಇರೋದಿಲ್ಲ. ಟಿವಿಯಲ್ಲೋ ಮೊಬೈಲಲ್ಲೋ ಮುಳುಗೋಗ್ಬಿಡ್ತೀವಿ. ಇದೆಲ್ಲ ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರಾ? ಈ ರೀತಿ ಮಾಡ್ತಿದ್ವ ನಾವು ಮನೆಗೆ. JCI ಫ್ಯಾಮಿಲಿಯ ಸದಸ್ಯ ಕೂಡ ಹೌದು, JCI ಸ್ಫೂರ್ತಿ ಮಂಗಳೂರು, ಇದರ ಒಂದು ಆರಂಭವಾದಾಗ ಅದರ ಕಾರ್ಯದರ್ಶಿಯಾಗಿದ್ದೆ ನಾನು. ನಾನು JCI ಫ್ಯಾಮಿಲಿಗೆ ಹೋಗೋದಕ್ಕೆ ಕಾರಣ ನನ್ನ ಸೀನಿಯರ್ ಕಾರ್ತಿಕೇಯ ಮಧ್ಯಸ್ಥ, ನನ್ನ ಸ್ನೇಹಿತರು, ಅವರ ಹೆಂಡತಿ ನನ್ನ ಫ್ರೆಂಡ್ ಶಿಲ್ಪ. ಸೊ ಇದೊಂಥರ ಕುಟುಂಬದ ಒಳಗಿನ ಒಂದು ಕುಟುಂಬದ ಮೇಲನ. ಅಲ್ಲಿ ಹೋದ್ಮೇಲೆ ಮತ್ತೆ ನನ್ನ ಗುರುಗಳ ರೀತಿಯಲ್ಲಿ ನನಗೆ ಮಾರ್ಗದರ್ಶನ ನೀಡಿದ್ದು ರಾಘವೇಂದ್ರ ಹೊಳ್ಳ ಅವರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಾದ ಮೇಲೆ ಅಲ್ಲಿರುವಂತಹ ಎಲ್ಲರೂ ಕೂಡ ನನಗೆ ಯಾವತ್ತು ಹೊರಗಿನವರು ಅನ್ನುವಂಥ ಫೀಲ್ ಬರ್ತಾನೇ ಇರಲಿಲ್ಲ. ಯಾರನ್ನೆಲ್ಲ ಪರಿಚಯ ಆಗುತ್ತೋ ಅವರೆಲ್ಲರೂ ಇವತ್ತಿಗೂ ಕೂಡ ಜೊತೆ ಜೊತೆಯಲ್ಲಿಯೇ ಸಾಕ್ತಾ ಇದ್ದಾರೆ. ನಾನು ಹೇಳಬೇಕು ಅಂತಂದರೆ JCI ಅಂತಂದರೆ ಒಂಥರ ಪವರ್ ಹೌಸ್ ಅಂತ ನಾವೇನು ಹೇಳ್ತೀವಲ್ಲ, ಶಕ್ತಿ ಸ್ಫೂರ್ತಿ ಎಲ್ಲ ಕೂಡ ತುಂಬಿದಂಥ ಒಂದು ಪ್ಯಾಕೇಜ್ ಅಂತ ಅನಿಸೋದು. ನಾನು ಹೋದಂತಹ ಒಂದಿಷ್ಟು ಸೆಷನ್ಗಳಲ್ಲಿ ನಾನು ಎಷ್ಟೋ ಪಡ್ಕೊಂಡು ವಾಪಸ್ ಬಂದೆ. ಯಾವಾಗಲೂ JCI ಬಗ್ಗೆ ಯೋಚನೆ ಮಾಡುವಾಗೆಲ್ಲ ನನಗನ್ಸೋದು, ನಾನು ಇಷ್ಟೊಂದು ಕಲ್ತ್ಕೊಂಡಿದ್ದೀನಿ, ಇದೇ ತರಹ ಎಷ್ಟೆಲ್ಲ ಜನರನ್ನ ಬೆಳೆಸ್ತಾ ಇದೆ ಈ JCI ಅನ್ನುವಂಥ ಸಂಸ್ಥೆ ಅಂತ. ಯಾಕಂದರೆ ಶಾಲೆ ಕಾಲೇಜುಗಳಲ್ಲಿ ನಮಗೆ ಹೇಳ್ಕೊಡದೇ ಇರುವಂಥ ವಿಚಾರಗಳನ್ನು ಕಲಿಸೋದಕ್ಕೆ ಯಾವುದೇ ಯೂನಿವರ್ಸಿಟಿ ಇರೋದಿಲ್ಲ. ಆದರೆ ಅಂತಹ ಯೂನಿವರ್ಸಿಟಿ ಅಂತಂದರೆ JCI ಅಂತ JCIಯಿಂದ ಹತ್ತಿರದಿಂದ ನೋಡಿ ಅರ್ಥ ಮಾಡ್ಕೊಂಡಂತ ನಾನು ಹೇಳ್ತಾ ಇದ್ದೀನಿ. ಮಾತು ಕಲಿಸುತ್ತೆ, ನಾಯಕನಾಗೋದಕ್ಕೆ ಕಲಿಸುತ್ತೆ, ಜನರ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಕಲಿಸುತ್ತೆ. ನಾವು ಬಾವಿಯೊಳಗಿನ ಕಪ್ಪೆಗಳ ಥರ ಇರ್ತೀವಿ, ನಾನಾಯಿತು ನನ್ನ ಸುತ್ತಮುತ್ತಲಿನ ಒಂದಿಷ್ಟು ಜನರಾಯಿತು ಅಂತ. ಆದರೆ ಅದರಿಂದ ಆಚೆ ಒಂದು ದೊಡ್ಡ ಪ್ರಪಂಚ ಇದೆ ಅಂತ ಗೊತ್ತಾಗೋದೇ ಇಂತಹ ಸಂಘ ಸಂಸ್ಥೆಗಳ ಒಳಗಡೆ ಬಂದಾಗ. ಆ ಪ್ರಪಂಚದ ಒಳಗಡೆ ಬಂದಮೇಲೆ ನಾನು ಏನು ಮಾಡಬೇಕು, ನನ್ನ ಜವಾಬ್ದಾರಿ ಏನು, ನಾನು ಹುಟ್ಟಿದ್ದು ಇಷ್ಟಕ್ಕೇನಾ? ಆಯಿತು, ಒಂದು ಉದ್ಯೋಗ ಆಯಿತು, ಒಂದಿಷ್ಟು ಸಂಬಳ ಬರುತ್ತೆ, ಮನೆ ಕಟ್ಟಿ ಆಯಿತು, ಕಾರ್ ತಗೊಂಡೆ, ಸಮಾಜದಲ್ಲಿ ಹೆಸರಿದೆ, ಸ್ಥಾನಮಾನ ಇದೆ, ಅದರ ನಂತರ ಮುಂದೇನು? ಮನುಷ್ಯನ ಜೀವನದಲ್ಲಿ ಯಶಸ್ಸು ಅಂದರೆ ಏನು ಅಂತ ಕೇಳಿದ್ರೆ ತುಂಬ ತಿಳಿದವರು ಹೇಳ್ತಾರೆ, ನೀನು ಬೆಳೆಯುವುದರ ಜೊತೆಗೆ ಒಂದಿಷ್ಟು ಜನರನ್ನ ಬೆಳೆಸು, ಅವರು ಬದುಕು ಕಟ್ಕೊಳ್ಳುವಂತೆ ಮಾಡು, ಆಗ ನಿನ್ನ ಯಶಸ್ಸು ಅನ್ನೋದು ನಿಜವಾಗಲೂ ಅದು ಸಾರ್ಥಕವಾದಂಥ ಯಶಸ್ಸು ಅಂತ ಅನಿಸ್ಕೊಳ್ಳುತ್ತೆ ಅಂತ. ಯಾಕಂದರೆ ನೀವೇ ನೋಡಿ, ನದಿ ಯಾವತ್ತೂ ನದಿ ನೀರನ್ನು ಕುಡಿಯೋದಿಲ್ಲ ಅಲ್ವಾ, ಸೂರ್ಯ ತನಗೋಸ್ಕರ ಬೆಳಗೋದಿಲ್ಲ. ಇವತ್ತು ಏನೆಲ್ಲ ಪ್ರಕೃತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲವೂ ಕೂಡ ದೇವರು ಪರೋಪಕಾರಕ್ಕಂತಾನೆ ಸೃಷ್ಟಿ ಮಾಡಿದ್ದಾನೆ. ಹಾಗಿರುವಾಗ ಮನುಷ್ಯ ಮಾತ್ರ ಯಾಕೆ ಅನ್ಕೋತಾನೆ ನಾನು ಪರೋಪಕಾರಕ್ಕೋಸ್ಕರ ಸೃಷ್ಟಿಯಾಗಿಲ್ಲ ಅಥವಾ ನನ್ನ ಜೀವನ ಅಂತಂದರೆ ನಾನು ಅನ್ನುವಂಥ ಸ್ವಾರ್ಥ ಅಂತ ಅಲ್ವಾ.
ನಾನಿದನ್ನು ಹೇಳಬೇಕಾಗಿಲ್ಲ, ಯಾಕಂದರೆ ಈ ಜೆ ಸಿ ಒಳಗಡೆ ಇರುವವರೆಲ್ಲ ಘಟಾನುಘಟಿಗಳೇ. ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಸಾಧನೆಯನ್ನು ಮಾಡ್ತಾ ಇದ್ದೀರಾ, ಉದ್ಯೋಗ ಇರ್ಬೋದು ಅಥವಾ ನಿಮ್ಮ ಅದರಿಂದ ಆಚೆಗಿನ ಪ್ರಪಂಚದಲ್ಲಿ ನೀವು ಬೇರೆಯವರಿಗೆ ಬೆಳಕಾಗುವಂಥ ಕೆಲಸಗಳನ್ನು ಈಗಾಗಲೇ ಮಾಡ್ತಾ ಬಂದಿದ್ದೀರಾ. ಬೈಂದೂರು ಸಿಟಿ ಜೆ ಸಿ ಐನ ನೋಡುವಾಗ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ಇಂತಹ ಒಂದು ಪ್ರದೇಶದಲ್ಲಿ ಈಗಲ್ಲ, ಒಂದು 10-15 ವರ್ಷದ ಹಿಂದೆ ಹೇಗಿತ್ತು ಅಂತ ನೋಡುವಾಗ ಈಗ ನೋಡುವಾಗ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಈ ನೆಲದ ಮೇಲೆ ನನ್ನ ಹೆಜ್ಜೆ ಗುರುತುಗಳನ್ನು ಇಟ್ಟು ಇಲ್ಲಿನ ವಾತಾವರಣದಲ್ಲಿರುವ ಎಲ್ಲ ಸತ್ವಗಳನ್ನು ಹೀರ್ಕೊಂಡು ಒಂಥರ ನನಗೆ ಇದು ತವರು ಮನೆಯಾದರೆ, ನನಗೆ ರೇಡಿಯೋ ಮೂಲಕ ಜೀವನ ಕೊಟ್ಟಂತಹ ಬದುಕು ಕೊಟ್ಟಂತಹ ನನ್ನೂರು ಅಂತಂದರೆ ಮಂಗಳೂರು. ನಾನೀಗ ಹೇಳೋದೇ ಹಾಗೆ ಕರಾವಳಿ ಕಾಸರಗೋಡಿನಿಂದ ಹಿಡಿದು ಇಲ್ಲಿ ಶಿರೂರಿನ ತನಕ ಏನಿದೆ ನೋಡಿ ಈ ಕಡೆ, ಅದೆಲ್ಲವೂ ಕೂಡ ನನಗೆ ಯಾವತ್ತೂ ನನ್ನ ಮನೆ ನನ್ನ ಊರು ಅನ್ನುವಂಥ ಫೀಲ್ ಕೊಟ್ಟಿದೆ. ಅದಕ್ಕೆ ಕಾರಣ ಅವ್ರು ಕೊಡುವಂಥ ಒಂದು ಪ್ರೀತಿ ಇರ್ಬೋದು. ರೇಡಿಯೋದಲ್ಲಿ ಒಂದು ಮಾತಾಡುವಾಗ ಕೇಳಿಕೊಂಡು ಇವತ್ತು ನಿಮ್ಮ ಮಾತು ಕೇಳಿದೆ ರೇಡಿಯೋದಾಗ ಅಂದಾಗ ಅಥವಾ ತುಂಬ ಚೆನ್ನಾಗಿತ್ತು ಅಂತಂದಾಗ ಆ ಅಪ್ರಿಸಿಯೇಷನ್ ತುಂಬ ಖುಷಿ ಕೊಡುತ್ತೆ. ಕೆಲವೊಂದು ಸಲ ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ನಾನೇ ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ಇರ್ತೀನಿ. ಬರೀ ರೇಡಿಯೋಗೆ ಹೋದ ತಕ್ಷಣ ಒಂದು ಹುದ್ದೆ ಮಾಡಿದ ತಕ್ಷಣ ಅದನ್ನು ಸಾಧನೆ ಅಂತ ಅಂತಾರ? ಈಗ ಐ ಎ ಎಸ್ ಆಫೀಸರ್ ಆಗ್ತಾರೆ, ಐ ಎ ಎಸ್ ಆಫೀಸರ್ ಆಗೋದೇ ಸಾಧನೆ ಅಂತ ಅನ್ಕೋತೀವಿ. ಅದಾದಮೇಲೆ ಅವ್ರು ಏನು ಮಾಡಿದರು? ಸಕ್ಸಸ್ನ ನಾವು ಒಂದೇ ಸಲ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ಅದು ಜರ್ನಿ ನಿರಂತರವಾಗಿ ನಡೀತಾನೇ ಇರುತ್ತೆ, ನಡೀತಾನೇ ಇರಬೇಕು. ಬೆಳಗಿನಿಂದ ಸಂಜೆಯವರೆಗೆ ನಾವು ಹೇಗೆ ಕಳಿತೀವಿ ಅನ್ನೋದು ಕೂಡ. ಇಲ್ಲಿ ಎಷ್ಟೋ ಜನ ಅಮ್ಮಂದಿರಿದ್ದಾರೆ, ಮಕ್ಕಳನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ಹೊತ್ತು ಅದ್ರ ಜೊತೆಗೆ ಕುಟುಂಬವನ್ನು ಪೋಷಿಸುವಂತಹ ಜವಾಬ್ದಾರಿಯನ್ನು ಹೊತ್ತು ಅದರಿಂದ ಆಚೆಗೆ ಒಂದು ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೋತೀರಲ್ಲ, ನಿಜವಾಗ್ಲೂ ನನಗೆ ಗ್ರೇಟ್ ಅಂತ ಅನ್ಸೋದು. ಅಂತಹ ಪರಿಪೂರ್ಣತೆ ಅನ್ನೋದು ಹೆಣ್ಮಕ್ಳಿಂದ ಖಂಡಿತ ಸಾಧ್ಯ ಅಂತ ತುಂಬ ಜನ ಹೆಣ್ಮಕ್ಳಿಗೆ ಹೇಳ್ತಾರೆ. ಎರಡು ದೋಣಿ ಮೇಲೆ ಕಾಲಿಟ್ಟು ಬದುಕೋದಕ್ಕಾಗೋದಿಲ್ಲ. ಒಂದೋ ನಿನ್ನ ಸಂಸಾರ ನೋಡ್ಕೋ, ಈಗಲೂ ಸಹ ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ. ಮಂಗಳೂರಿನ ಕಾಲೇಜ್ ಒಂದರಲ್ಲಿ ಯಶಸ್ವಿ ಉಪನ್ಯಾಸಕಿ, ಆಕೆ ಈಗೇನು ಪಿ ಎಚ್ ಡಿ ಪದವಿ ಕೂಡ ಮಾಡ್ತಾ ಇದ್ದಾರೆ. ಅವ್ರು ಹೀಗೆ ನನ್ನ ಹತ್ರ ಹೇಳ್ತಾ ಇದ್ರು, ಕಾಲೇಜು ದಿನಗಳಲ್ಲಿ ಕವನ ಸ್ಪರ್ಧೆ ಇರ್ಬೋದು ಅಥವಾ ಈ ಎಸ್ ಎ ಕಾಂಪಿಟೇಷನ್ ಎಲ್ಲ ಕಾಂಪಿಟೇಷನಲ್ಲೂ ಮುಂದು, ಒಂದು ಕಾಲೇಜಿನ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅವರು. ಆದರೆ ಮದುವೆ ಆದಮೇಲೆ ಅವರಿಗೆ ಸಿಕ್ಕಂಥ ಒಂದು ಅಡ್ವೈಸ್ ಅಂತೆ, ಎರಡು ದೋಣಿಯಲ್ಲಿ ಕಾಲಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅವರೊಂಥರ ಗೊಂದಲಕ್ಕೊಳಗಾಗ್ಬಿಟ್ರು. ಇದು ಹೇಗೆ, ನನಗೂ ಕೂಡ ಬೇರೆ ಬದುಕನ್ನು ಅಂದರೆ ಈ ಬದುಕಿನ ಜೊತೆಗೆ ಇನ್ನೊಂದನ್ನು ನಿರ್ವಹಿಸ್ತೀನಿ ಅನ್ನುವಂಥ ತಾಕತ್ತಿದ್ರು ಕೂಡ ಈ ಸಮಾಜ ಹೀಗೆ ಹೇಳುತ್ತಲ್ಲ ಅಂತ ಸ್ವಲ್ಪ ಸಮಯ ಅಷ್ಟೇ ಯೋಚನೆ ಮಾಡಿದ್ರು. ದ್ವಂದ್ವ ಮನಸ್ಥಿತಿ ಅದ ಇದ ಅದ ಇದ ಅನ್ನುವಂತಹ ಯೋಚನೆಗಳ ಜೊತೆಗೆ ಕೊನೆಗೂ ಅವರು ಅವರೇ ಮುಂದೆ ನಿಂತು ಯಾರ ಸಪೋರ್ಟ್ ಕೂಡ ಇಲ್ಲದೇ ಮನೆಯಿಂದ ಆಚೆ ಬರ್ತಾರೆ, ಕಾಲೇಜಿನಲ್ಲಿ ಉಪನ್ಯಾಸಕಿ ಆಗ್ತಾರೆ. ಈಗ ಒಂದು 5-6 ವರ್ಷಗಳ ಎಕ್ಸ್ಪೀರಿಯನ್ಸ್ ಆದ ನಂತರ ಅವ್ರು ಹೇಳ್ತಾ ಇದ್ರು, ನಾನೇನಾದರೂ ಎರಡು ದೋಣಿಯಲ್ಲಿ ಕಾಲಿಡೋದಕ್ಕೆ ಆಗೋದಿಲ್ಲ ಅಂತ ಮನೆ ಒಳಗಡೆ ಕೂತಿದ್ರೆ ಇವತ್ತು ಎಷ್ಟೋ ಪ್ರೋಗ್ರಾಮ್ಗೆ ಹೋಗಿ ಭಾಷಣ ಮಾಡ್ತಾರೆ, ಸ್ಫೂರ್ತಿ ತುಂಬುವಂಥ ಮಾತುಗಳನ್ನು ಆಡ್ತಾರೆ. ನನಗಾಗ ಅನಿಸಿದ್ದು, ನನ್ನನ್ನು ಸೇರಿಸಿ ಎಷ್ಟೋ ಹೆಣ್ಮಕ್ಳಿಗೆ ಇವತ್ತಿಗೂ ಕೂಡ ಆ ಕಾಲನ ಹಿಂದೆ ಎಳೆಯುವಂತಹ ಒಂದು ಏನು ಹೇಳಿ, ನಾನು ಯಾರು ಜನ ಅಂತ ಹೇಳ್ತಾ ಇಲ್ಲ, ಆ ವಾತಾವರಣ ಇರುತ್ತೆ ಅಂತ. ನಾನು ನನ್ನ ಮೊದಲ ಮಗುವನ್ನು ಬಿಟ್ಟು ಎಫ್ ಎಮ್ಗೆ ಹೋಗುವಾಗ, 3 ತಿಂಗಳ ಮಗು, ಆ 3 ತಿಂಗಳ ಮಗುವನ್ನು ಬಿಟ್ಟು ಹೋಗುವಾಗ ಮೊದಲನೇ ದಿನ ನನ್ನಲ್ಲಿದ್ದಂತಹ ಒಂದು ಭಯ, ನನ್ನಲ್ಲಿ ಏನೋ ಗಿಲ್ಟಿ ಫೀಲ್ ಕಾಡ್ತಾ ಇತ್ತು. ಇವತ್ತಿಗೂ ಎಷ್ಟೋ ಮಕ್ಕಳಿಗೆ ಆ ಫ್ರಸ್ಟ್ರೇಷನ್ ಇರುತ್ತೆ, ನಾನು ನನ್ನ ಕುಟುಂಬಕ್ಕೆ ನ್ಯಾಯ ಕೊಡ್ತಾ ಇದ್ದೀನಾ ಇಲ್ವಾ ಅಂತ. ಇದರಲ್ಲೇ ಇದ್ದಿರ್ತೀವಿ ನಾವು ಎಷ್ಟೋ ವರ್ಷಗಳ ಕಾಲ. ಆ ಉತ್ತರ ಹೇಳೋರು ಯಾರೂ ಇರೋದಿಲ್ಲ, ಆದರೆ ಉತ್ತರವನ್ನು ನಾವೇ ಹುಡುಕೋಬೇಕಾಗತ್ತೆ. ಎಷ್ಟೋ ಜನ ಸಾಧಕರು ಹೇಳ್ತಾರೆ, ಮನೇಲಿ ಬಹುಶಃ ನಾನು ಒಳ್ಳೆ ತಾಯಿ ಅಂತ ಕೇಳಿದ್ರೆ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ ಮಕ್ಕಳು, ಆದರೆ ಸಮಾಜದಲ್ಲಿ ಏನೋ ಒಂದಿಷ್ಟು ಸ್ಫೂರ್ತಿ ತುಂಬಿದ್ದೀನಿ ಅನ್ನುವಂತಹ ಒಂದು ಖುಷಿ ಇದೆ. ಕೇವಲ 4 ಗೋಡೆಗಳ ಮಧ್ಯೆ ನಾನು ಸೀಮಿತ ಆಗಿಲ್ಲ ಅನ್ನುವಂತಹ ಒಂದು ತೃಪ್ತಿ ಇದೆ ಅಂತ. ಅದಕ್ಕೆ ನಾನು ಹೇಳೋದು, ನೀವೆಲ್ಲರೂ ಆಲ್ರೆಡಿ ಒಂದು ಪೊಸಿಷನ್ಲಿ ಇದ್ದೀರಾ, ನಿಮಗೂ ಕೂಡ ಇಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ಬೋದು. ಆದರೆ ಯಾವ ಸಂದರ್ಭಗಳು ಕೂಡ ನಿಮ್ಮನ್ನು ನಿಮ್ಮ ಕನಸುಗಳಿಂದ ದೂರ ಇಡಬಾರ್ದು ಅಂತ. ಯಾಕಂದರೆ ಮಹಿಳೆ ಪುರುಷ ಅನ್ನುವಂಥ ಭೇದ ಭಾವನೆಯಿಂದ ನಾವು ಹೊರಗಡೆ ಬಂದಾಗಿದೆ, ಆದರೂ ಕೂಡ ಕೆಲವೊಂದು ಜವಾಬ್ದಾರಿಗಳು ಖಂಡಿತ ಹೆಣ್ಮಕ್ಳು ನಿಭಾಯಿಸುವಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸೋದು ಅಷ್ಟು ಸುಲಭದ ಮಾತಲ್ಲ. ಆ ನಿಭಾಯಿಸಿ ಆದಮೇಲೂ ಸಹ ಹೊರಗಡೆ ಪ್ರಪಂಚಕ್ಕೆ ಬಂದು ನೀವು ಗೆದ್ದೇ ಗೆಲ್ತೀರಾ, ಖಂಡಿತ ಮುಂದೊಂದು ದಿನ ಆ ತೃಪ್ತಿ ನಿಮ್ಮಲ್ಲಿ ಇರಬೇಕು ಅಂತಂದರೆ ನೀವು ಮುಂದೆ ಹೆಜ್ಜೆ ಇಡಲೇಬೇಕು ಅಂತ. ಇನ್ನು ಮಕ್ಕಳನ್ನು ಬೆಳೆಸುವಂಥ ವಿಚಾರಕ್ಕೆ ಬಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಪ್ಪ ಅಮ್ಮನಿಗೆ ಪುರುಸೊತ್ತಿರೋದಿಲ್ಲ, ಟೈಮ್ ಕೊಡೋದಕ್ಕಾಗೋದಿಲ್ಲ, ಮಕ್ಕಳಿಗೋಸ್ಕರ ಎಲ್ಲವನ್ನ ಮಾಡ್ತಾರೆ, ಆದರೆ ಮೊದಲು ಮಾನವನಾಗು ಅನ್ನುವಂಥ ತತ್ವವನ್ನು ಹೇಳ್ಕೊಡೋದೇ ಇಲ್ಲ. ನಾವು ಬದುಕನ್ನು ಹೇಗೆ ಕಲಿಸಬೇಕು ಅಂತಂದರೆ, ಸಹಜವಾಗಿ ನಮ್ಮ ಜೊತೆ ಜೊತೆಗೆ ಮಕ್ಕಳನ್ನು ಎಲ್ಲದರಲ್ಲಿ ತೊಡಗಿಸ್ಕೊಳ್ಳುವಂಥ ಅಭ್ಯಾಸ ಇದೆ. ನಾವೆಲ್ಲ ಈಗ ವಿಡಿಯೋಸಲ್ಲಿ ನೋಡಿದಾಗ ಹೀಗೆ ಬೆಳೆಸ್ಬೇಕಲ್ವ ಅಂತ ಅನ್ಕೋತೀವಿ, ಹಾಗೆ ನಮ್ಮ ಹಿರಿಯರು ಬೆಳೆಸ್ತಾ ಇದ್ರು ಅನ್ನೋ ಸತ್ಯನೇ ನಾವು ಮರ್ತೋಗಿದ್ದೀವಿ. ನಾವೀಗ ಯೋಚನೆ ಮಾಡೋದು ಹೇಗೆ ಗೊತ್ತಾ,
ನಾನು ಕಷ್ಟಪಟ್ಟ ಹಾಗೆ ನನ್ನ ಮಗಳು ನನ್ನ ಮಗ ಕಷ್ಟಪಡಬಾರದು ಅಂತ. ಇವತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ತೋಟ ಇದೆ, ಅಡಿಕೆ ತೋಟ ಇರ್ಬೋದು ಏನೇ ಇರ್ಬೋದು, ದೊಡ್ಡ ದೊಡ್ಡ ಅಂದರೆ ಆ ಒಂದು ತೋಟದ ಇನ್ಕಮ್ಮಿಂದನೇ ಮಕ್ಕಳನ್ನು ಒಳ್ಳೊಳ್ಳೆ ಓದಿಸೋದಕ್ಕೆ ಬೇರೆ ಬೇರೆ ಸಾಧನೆಗಳನ್ನ ಮಾಡೋದಕ್ಕೆ ಕಲಿಸೋದಕ್ಕೆ ನೆರವಾದಂಥದ್ದು. ಆದರೆ ವಿಪರ್ಯಾಸ ಅಂತಂದರೆ ಇವತ್ತು ಅವರ ಮಕ್ಕಳನ್ನು ಅವರೇ ತೋಟಗಳಿಗೆ ಕಳಿಸೋದಕ್ಕೆ ಹಿಂದೇಟಾಗ್ತಾರೆ, ನಿನಗೆ ಬೇಡ ಈ ಕೆಲಸ ಅಂತ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಆ ಇಂಬ್ಯಾಲೆನ್ಸ್ ಅನ್ನೋದು ಸೃಷ್ಟಿಯಾಗ್ತಾ ಇದೆ. ನೀವು ತೋಟ ಒಂದಕ್ಕೆ ಹೊಂದಿಕೆ ಆಗೋದಿಲ್ಲ, ಪರಿಸರದ ಜೊತೆಗೆ ಮಕ್ಕಳಿಗೆ ಇರಬೇಕಾದಂಥ ಕನೆಕ್ಷನ್ ಮಿಸ್ ಆಗ್ತಾ ಇದೆ, ಮನುಷ್ಯರ ಜೊತೆ ವ್ಯವಹರಿಸುವಂತಹ ಕಲೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾಲ್ಕು ಗೋಡೆಗಳ ಮಧ್ಯೆ ಅವರು ಬಂದಿ ಆಗ್ತಾ ಇದ್ದಾರೆ. ಮನೆಗೆ ಯಾರಾದರೂ ಬಂದರೆ ಹೇಗೆ ಮಾತಾಡಬೇಕು, ಮಾತಾಡಿಸ್ಬೇಕು ಅನ್ನುವಂಥ ಸೌಜನ್ಯ ಇರೋದಿಲ್ಲ. ಟಿ ವಿಯಲ್ಲೋ ಮೊಬೈಲಲ್ಲೋ ಮುಳುಗೋಗ್ಬಿಡ್ತೀವಿ. ಇದೆಲ್ಲ ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರಾ? ಈ ರೀತಿ ಮಾಡ್ತಿದ್ವಾ ನಾವು? ಮನೆಗೆ ಯಾರಾದರೂ ಬಂದರೆ ಯಾವ ರೀತಿ ನಡ್ಕೋತಾ ಇದ್ವಿ? ಅದೆಲ್ಲವನ್ನು ನೆನಪು ಮಾಡಿಕೊಂಡಾಗ ನಾವು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಲ್ಲ ಅಂತಂದರೆ ನಾವು ಏನಾದರೂ ಸಾಧನೆ ಮಾಡಿದರೆ ಅದು ಪ್ರಯೋಜನಕ್ಕೆ ಬರುತ್ತೆ ಅಂತ ಅನಿಸುತ್ತಾ? ಕಸವನ್ನು ಬಿಸಾಡ್ತೀವಿ ಕಂಡ ಕಂಡಲ್ಲಿ, ಡಸ್ಟ್ಬಿನ್ನಿಗೆ ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಆ ಕಸದಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಯೊಬ್ಬ ಆ ಕಸವನ್ನು ಕ್ಲೀನ್ ಮಾಡ್ತಾನೆ ಅಂತಂದರೆ ಶಿಕ್ಷಣದ ಒಂದು ಮಹತ್ವ ಎಲ್ಲಿವರೆಗೆ ಬಂದು ನಿಂತಿದೆ? ನಾವೆಲ್ಲ ಓದಿ ಇಷ್ಟೆಲ್ಲ ತಿಳ್ಕೊಂಡು ಏನು ಪ್ರಯೋಜನ? ಮುಂದೊಂದು ದಿನ ಇಡೀ ಪರಿಸರ ಅನ್ನೋದು ಪ್ಲಾಸ್ಟಿಕ್ಕಿಂದನೇ ತುಂಬಿ ಹೋಗುತ್ತೆ ಅಂತ ಎಷ್ಟೋ ಅಧ್ಯಯನಗಳು ಹೇಳ್ತಾ ಇದೆ. ನಿಮಗೆ ಗೊತ್ತಾ, ಈ ವರ್ಷ ಮೊದಲನೇ ವರ್ಷ ಇದು ಈ ರೀತಿ ಮಳೆ ಬರದೇ ಇರುವಂಥ ದಿನಗಳನ್ನು ನಾವು ಕಾಣ್ತಾ ಇರೋದು. ಯಾವುದನ್ನು ನಾವು ಮರಿತಾ ಇದ್ದೀವಿ? ಪ್ರಕೃತಿ, ಪರಿಸರ, ಅದರ ಜೊತೆ ಜೊತೆಗಿನ ಬದುಕಿನ ಕನೆಕ್ಷನನ್ನು ಮಿಸ್ ಮಾಡ್ಕೋತಾ ಮಾಡ್ಕೋತಾ ಬರ್ತಾ ಇದ್ದೀವಿ ಅಂತ ಅನಿಸುತ್ತೆ. ಜೊತೆಗೆ ಮನುಷ್ಯನಿಗೆ ಏನು ಬೇಕು, ಇನ್ನೊಬ್ಬನ ಜೊತೆ ಸೌಹಾರ್ದಪೂರ್ವವಾದಂಥ ಒಂದು ವಾತಾವರಣನ ಸೃಷ್ಟಿ ಮಾಡೋದನ್ನೇ ಮರಿತಾ ಇದ್ದೀವಿ. ಜಗತ್ತಿನಲ್ಲಿ ಅತಿ ಹೆಚ್ಚು ವರ್ಷ ಬದುಕುವಂತಹ ಜನರು ಎಲ್ಲಿದ್ದಾರೆ ಅಂತ ಕೇಳಿದರೆ, ನೀವು ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಜಪಾನ್ ದೇಶದ ಒಕಿನಾವಾ ಅನ್ನುವಂತಹ ಒಂದು ದ್ವೀಪ. ಅಲ್ಲಿನ ಜನರ ಒಂದು ಮೊದಲನೇ ಪಾಯಿಂಟ್ ನನಗೆ ತುಂಬ ಇಷ್ಟ ಆದದ್ದು ಯಾವುದು ಗೊತ್ತಾ? ಅವ್ರ ಮನೆಗೀಗ ನಾವು ನೀವು ಯಾರೇ ಹೋಗಲಿ ಅವರು ಹೊರಗಿನವರು ಅಂತ ಟ್ರೀಟ್ ಮಾಡೋದೇ ಇಲ್ಲ ಅಂತೆ. ಈ JCI ಫ್ಯಾಮಿಲಿಯಲ್ಲಿ ನಾವು ಹೇಗೆ ಒಬ್ಬರನ್ನ ಅವ್ರನ್ನ ಗುರ್ತ ಇರಲಿ ಇಲ್ಲದೆ ಇರಲಿ ಆ ಒಂದು ನಗುಮುಖದಿಂದ ಸ್ವಾಗತಿಸಿ ಅವ್ರನ್ನ ಬರಮಾಡ್ಕೊಳ್ತೀವಿ, ಅವ್ರನ್ನ ನಮ್ಮವರು ಅನ್ನುವಂಥ ಫೀಲ್ ಮಾಡ್ತೀವಿ ನೋಡಿ. ಹಾಗೆ ಅವರ ಮನೆಗೆ ಬರುವಂಥ ಅವರು ಸಿಗುವಂಥ ಪ್ರತಿಯೊಬ್ಬ ವ್ಯಕ್ತಿ ಜೊತೆನೂ ಹಾಗೆ ನಡ್ಕೋತಾರಂತೆ. ಅದೇ ಅವರ ಆಯುಷ್ಯದ ಗುಟ್ಟಿನಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಂತ. ಇನ್ನೊಂದು, ಅವರ ಜೀವನದಲ್ಲಿ ಯಾವಾಗಲೂ ಬೇರೆಯವರನ್ನು ಸುಮ್ಮನೆ ಮಾತಾಡ್ಸೋದಂತೆ. ಮನೆಯಿಂದ ಹೊರಗಡೆ ನಿಂತು ಹೀಗೆ ಆ ಘಟನೆಗಳನ್ನೆಲ್ಲ ನೋಡ್ತಾ ಇರುವಾಗ ಒಂಥರ ನಮಗೆ ಆ ಎಕ್ಸ್ಪೀರಿಯನ್ಸ್ ನಾವು ಹಿಂದೆ ಎಲ್ಲೋ ನೋಡಿದೀವಲ್ಲ ಅಂತ ಅನಿಸುತ್ತೆ. ಹೀಗೆ ಒಂದು ಕೈದೋಟ ಮಾಡ್ಕೊಂಡಿರ್ತಾರಂತೆ, ಆ ಮನೆಯ ಹೊರಗಡೆ ಬಂದು ನಿಂತ್ಕೊಂಡು ಅಲ್ಲಿರುವಂತಹ ಜನರನ್ನ ಕರೆದು ಕರೆದು ಮಾತಾಡ್ಸೋದಂತೆ. ಮತ್ತೆ ಹೇಗಿದ್ದೀರಾ, ಏನು ಸಮಾಚಾರ ಅಂತ, ನಾವು ಏನು ವಿಶೇಷ ಅಂತ ಕೇಳ್ತೀವಲ್ಲ. ಈ ರೀತಿ ಈಗ ನಾವು ಮಾತಾಡ್ತಾ ಇದ್ದೀವಿ, ಆದರೆ ಮುಂದೆ ನಮ್ಮ ಮಕ್ಕಳು ಮಾತಾಡ್ತಾರಾ? ಯಾಕಂದರೆ ಅವರಿಗೆ ಮಾತಾಡುವಂಥ ಒಂದು ಕಲೆಯೇ ನಿಂತು ಹೋಗಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಎಷ್ಟು ಬೇಕು ಓದು, ಎಕ್ಸಾಮಿಗೆ ಮಾರ್ಕ್ಸ್ ತೆಗೆಯೋದಕ್ಕೆ, ಕೆಲಸ ಮಾಡೋದಕ್ಕೆ ಇಷ್ಟೇ ಸಾಕು ಅಂತ. ಆದರೆ ಯಾವಾಗ ಈ ಸಂಘ ಜೀವನದ ಗುಟ್ಟನ್ನು ಅರ್ಥ ಮಾಡ್ಕೋತೀವಿ, ಅದರ ಶಕ್ತಿಯನ್ನು ಅರ್ಥ ಮಾಡ್ಕೋತೀವಿ, ಆಗ ನಾವು ಈ ಸಂಘಟನೆ ಅನ್ನೋದು ಮನುಷ್ಯರ ಜೊತೆ ಮಾತಾಡೋದು ಏನು ಅನ್ನೋದು ಅರ್ಥ ಆಗುತ್ತೆ. ನಿಮಗೆಲ್ಲರಿಗೂ ಅದು ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅಂತ ಲೈಫಲ್ಲಿ. ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಏನು ಬೇಕು ಇಷ್ಟೇ ಸಾಕು. ಬೆಳಗಿನಿಂದ ಸಂಜೆಯವರೆಗೆ ಎಷ್ಟು ಜನರನ್ನು ನಾವು ಖುಷಿಪಡಿಸಿದ್ದೀವಿ ಅಂತ. ನಾನು ರೇಡಿಯೋದಲ್ಲಿ ಮಾತಾಡುವಾಗಲೆಲ್ಲ ನನಗೆ ಆ ದಿನ ನನ್ನ ಶೋನ ಹೇಗೆ ಮಾಡಿದೆ ಅಂತ ಯೋಚನೆ ಮಾಡೋದಿದೆ. ಇವತ್ತು ಎಷ್ಟೆಲ್ಲ ವಿಷಯಗಳನ್ನು ಮಾತಾಡಿದೆ, ಯಾರಿಗಾದರೂ ಟೇಕ್ ಹೋಮ್ ಫ್ಯಾಕ್ಟರ್ ಇದೆಯಾ ಅದರಿಂದ ಅಂತ ಕಾಡ್ತಾ ಇರುತ್ತೆ ಆ ಪ್ರಶ್ನೆ. ಎಲ್ಲೋ ಒಂದು ಕಡೆ ಒಂದು ಮೆಸೇಜ್ ಬರುತ್ತೆ, ಮೇಡಮ್ ದಿನ ನಿಮ್ಮ ಶೋ ಕೇಳ್ತೀನಿ, ನೀವು ಸ್ಫೂರ್ತಿ ಕಥೆಗಳನ್ನು ಹೇಳ್ತೀರಾ, ಅದರಲ್ಲಿ ಅದರಂತೆ ನಾನು ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ಅದೇ ದಾರಿಯಲ್ಲಿ ಈಗ ಸಾಕ್ತಾ ಇದ್ದೀನಿ ಅಂತ. ಏನಿಲ್ಲ ಅದರಲ್ಲಿ, ಜಸ್ಟ್ ಮಾತಾಡೋದಷ್ಟೇ. ಕಾಲ್ ತುಂಬ ಜನ ಮಾಡ್ತಾರೆ ನಮಗೆ, ಎಲ್ಲರ ಜೊತೆನೂ ನಾವು ಒಂದೇ ರೀತಿಯಲ್ಲಿ ಮಾತಾಡ್ತೀವಿ, ಎಲ್ಲರೂ ನಮ್ಮವರು ಅನ್ನುವಂಥ ಫೀಲ್ ಇರುತ್ತೆ ನಮ್ಮ ರೇಡಿಯೋ ಭಾಷೆಯಲ್ಲಿ. ಒಂದಿಷ್ಟು ವರ್ಷಗಳ ಹಿಂದೆ ಒಬ್ಬ ಹುಡುಗ ಕಾಲ್ ಮಾಡ್ತಾ ಇದ್ದ, ಯಾವಾಗಲೂ ತುಂಬ ಅಂದರೆ ಚೂಟಿಯಾಗಿದ್ದಂಥ ಹುಡುಗ. ಆದರೂ ಎಲ್ಲೋ ಒಂದು ಕಡೆ ಅವನಿಗೆ ಜೀವನದಲ್ಲಿ ಉತ್ಸಾಹನೇ ಇರಲಿಲ್ಲ, ಏನೋ ಒಂದು ಜಿಗುಪ್ಸೆ. ಕ್ವೆಶನಿಗೆಲ್ಲ ಆನ್ಸರ್ ಮಾಡ್ತಾ ಇದ್ದ. ನಾವು ಪರ್ಸ್ನಲ್ ವಿಷಯಗಳನ್ನು ಜಾಸ್ತಿ ಯಾರನ್ನು ಕೇಳೋದಕ್ಕೆ ಹೋಗೋದಿಲ್ಲ, ಆದರೆ ಕೆಲವೊಮ್ಮೆ ಕೆಲವೊಂದು ವಿಷಯಗಳು ಹೀಗೆ ಬರುತ್ತೆ. ಜೀವನದಲ್ಲಿ ಏನಾಗಬೇಕು ಅಂತಿದ್ದೀರಾ ಅಂತ ಕೇಳಿದೆ. ಆಸೆ ಇದೆ ಮೇಡಮ್, ನನಗೆ IAS ಆಫೀಸರ್ ಆಗಬೇಕು ಅನ್ನುವಂಥ ಆಸೆ ಇದೆ, ಆದರೆ ಖಂಡಿತ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ದ. ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಈ ರೀತಿ ನಿರಾಸೆ ಅಂತ ನನಗನ್ನಿಸ್ತು, ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ಅವನು ಹೇಳ್ದ, ಏನೋ ಒಂದು ವಿವಾದ ನಡೀತಾ ಇದೆ ಮನೆಯಲ್ಲಿ, ಅದರಿಂದಾಗಿ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಫ್ಯಾಮಿಲಿಯಲ್ಲಿ ಯಾರ ಸಪೋರ್ಟು ಇಲ್ಲ, ಅಣ್ಣ ನಾನು ತಾಯಿ ಮೂರು ಜನ ಈ ಹೋರಾಟವನ್ನು ಮಾಡಿ ಮಾಡಿ ನಮಗೆ ಸಾಕಾಗಿದೆ. ಅಣ್ಣ ಒಬ್ಬನೇ ದುಡಿಯೋ ಕೈ,
ಆದರೆ ಅವನು ಎಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೋ ಅಲ್ಲೆಲ್ಲ ಅವ್ರು ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಅಂದರೆ ಆಸ್ತಿಯ ವಿವಾದಕ್ಕೆ ಸಂಬಂಧಿಸಿದಂಥ ವಿಷಯವಾಗಿತ್ತು ಅದು. ನಮ್ಮನ್ನು ಬದುಕೋಗೋದಕ್ಕೆ ಬಿಡೋದಿಲ್ಲ. ಎಲ್ಲೋ ಒಂದು ಕಡೆ ನಾವು ನಾಳೆ ಇರ್ತೀವೋ ಇಲ್ವೋ ಅನ್ನುವಂಥ ಪರಿಸ್ಥಿತಿ ಇದೆ. ಹೀಗಿರುವಾಗ ನಮ್ಮಂಥವರಿಗೆಲ್ಲ ಕನಸು ಕಾಣೋದಕ್ಕೆ ಹೇಗಿದೆ ಅವಕಾಶ ಮೇಡಮ್ ಅಂತ ಹೇಳ್ದ. ನನಗನ್ಸ್ತು ಯಾರಾದರೂ ನೋ ಅಂತ ಹೇಳಿದಾಗ, ಆಗೋದಿಲ್ಲ ಅಂತ ಹೇಳಿದಾಗ ನನ್ನಲ್ಲಿರುವಂಥ ಒಂದು ಹಠ ಏನು ಅಂತಂದರೆ ಆಗುತ್ತೆ, ಯಾಕೆ ಆಗೋದಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡಬೇಕು ಅನ್ನೋದು. ನಾನು ಹೇಳಿದೆ, ಸರಿ ಏನು ಸಮಸ್ಯೆ ಇಷ್ಟೆಲ್ಲ ಹೇಳ್ತಿದೆಯಲ್ಲ ನೀನು, ಮುಂದಿನ ದಿನಗಳನ್ನು ಬಿಟ್ಬಿಡು. ನಿನ್ನಿಂದ ಈಗ ಏನಿದೆ ಡಿಗ್ರಿ ಪಾಸ್ ಮಾಡೋದು, ಆಮೇಲೆ ನಿನಗೆ IAS ಮಾಡಬೇಕು ಅಂತಿದ್ರೆ ಅದಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನಗಳನ್ನು ನಾನು ನಿನಗೆ ಸಿಗೋ ಹಾಗೆ ಮಾಡ್ತೀನಿ, ನಿನ್ನ ಜೊತೆ ನಾನು ಇರ್ತೀನಿ ಅಲ್ಲಿ ತನಕ, ಯಾವತ್ತೂ ಈ ಥರದ ಒಂದು ಯೋಚನೆ ಮಾಡಬೇಡ ಅಂತ. ಅದಾದಮೇಲೆ ಪದೇ ಪದೇ ಅವನ ಜೊತೆ ಮಾತಾಡುವಾಗಲೆಲ್ಲ ಅದೇ ವಿಷಯಗಳನ್ನ ಹೇಳ್ತೀನಿ, ಎಲ್ಲಿವರೆಗೆ ಬಂತು ನಿನ್ನ ಓದು, ಹೇಗೆ ನಡೀತಾ ಇದೆ ಅಂತೆಲ್ಲ. ಅವನಿಗೆ ಸ್ವಲ್ಪ ದಿನ ಆದಮೇಲೆ ಡಿಗ್ರಿ ಪಾಸ್ ಮಾಡ್ದ, ಮತ್ತೆ ಡಬಲ್ ಡಿಗ್ರಿ ಆಯಿತು, ಅದಾದಮೇಲೆ ಉದ್ಯೋಗನೂ ಸಿಕ್ತು. ಆವತ್ತಿನ ನಿರಾಸೆ ಅನ್ನೋದು ಹಂತ ಹಂತವಾಗಿ ಮಾಯವಾಗ್ತಾ ಬಂತು. ಮತ್ತೆ ಏನಾಯಿತು ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ, ಅವನು IAS ಮಾರ್ಗವನ್ನು ಹಿಡಿದ್ನ ಅಥವಾ ಬೇರೆ ಏನೋ ಅಂತ. ರೀಸೆಂಟಾಗಿ ಇತ್ತೀಚೆಗೆ ಒಂದ್ಸಲ ಅವನಿಂದ ಮೆಸೇಜ್ ಬಂತು, ಮೇಡಮ್ ನಿಮ್ಮ ಜೊತೆ ಮಾತಾಡ್ಬೋದಾ ಅಂತ. ಖಂಡಿತ ಅಂತಂದೆ, ಯಾಕಂದರೆ 2-3 ವರ್ಷದಿಂದ ನನಗೆ ಗೊತ್ತಿರಲಿಲ್ಲ ಅವನು ಹೇಗಿದ್ದಾನೆ ಏನು ಕತೆ ಅಂತ. ಅವನು ತುಂಬ ಖುಷಿಯಾಗಿ ನನ್ನ ಹತ್ರ ಹೇಳ್ತಿದ್ದ, ನಾನೀಗ ಒಂದು ಕಂಪನಿಯ HR ಮ್ಯಾನೇಜರ್ ಆಗಿದ್ದೀನಿ, ಎಷ್ಟೋ ಜನರನ್ನ ರಿಕ್ರೂಟ್ ಮಾಡ್ತಾ ಇದ್ದೀನಿ, ನನ್ನ ಜೊತೆಯಲ್ಲಿ ಎಷ್ಟೋ ಜನರನ್ನ ಸೇರ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀನಿ, ಇವತ್ತು ಎಷ್ಟೋ ಜನರ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಿದ್ದೀನಿ ಅನ್ನುವಂಥ ಒಂದು ಖುಷಿ ಇದೆ ನನಗೆ. ಹಾಗೆ ಒಂದು ಇತ್ತೀಚೆಗೆ ಒಂದು ಘಟನೆ ನಡೀತು. ನನ್ನ ಸ್ನೇಹಿತ ಒಬ್ಬನಿಗೆ ಏನೋ ಒಂದು ಸಮಸ್ಯೆಯಾಗಿ ಆತ್ಮಹತ್ಯೆ ಅಂತ ಒಂದು ಯೋಚನೆ ಮಾಡಿದ್ದ ಅವನು. ಆಗ ನಾನು ಅವನಿಗೆ ಆತ್ಮಹತ್ಯೆ ಜೀವನಕ್ಕೆ ಕೊನೆಯ ಮಾರ್ಗ ಅಲ್ಲ, ಅದರಿಂದ ಹೊರಗಡೆ ಬರೋದಕ್ಕೆ ಏನಾದರೂ ಮಾರ್ಗಗಳಿದೆಯಾ ಅಂತ ಮೊದಲು ನೋಡಬೇಕು, ಜೀವನದಲ್ಲಿ ಇದ್ದು ಜಯಿಸಬೇಕು ಅಂತ ಪ್ರತಿದಿನ ಅವನ ಹತ್ರ ಮಾತಾಡ್ತಾ ಇದ್ದೆ. ಬೇರೇನೂ ಮಾಡಲಿಲ್ಲ, ಸ್ಫೂರ್ತಿ ತುಂಬುವಂಥ ಮಾತುಗಳನ್ನು ಆಡಿದ್ದು ಅಷ್ಟೇ. ಅದೆಲ್ಲ ಮಾತಾಡ್ತಾ ಮಾತಾಡ್ತಾ ಮೇಡಮ್ ಈಗ ಅವನಿಗೆ ಅದರಿಂದ ಹೊರಗಡೆ ಬಂದಿದ್ದಾನೆ, ಅವನ ಮದುವೆ ಇದೆ ನೆಕ್ಸ್ಟ್ ನವೆಂಬರಲ್ಲಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಗ ನನಗೆ ನೀವು ನೆನಪಾದ್ರಿ, ಯಾಕಂದರೆ ನಾನು ಒಂದ್ಸಲ ದಿಕ್ಕು ತಪ್ಪಿದಂತಹ ಅಥವಾ ಯೋಚನೆಗಳ ಗೂಡಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ದಿನದಲ್ಲಿ ಯಾರೋ ಒಬ್ಬರು ನನಗೂ ಕೂಡ ಅದರಿಂದ ಆಚೆ ತಂದಿದ್ರಲ್ಲ ಅಂತ ನೆನಪಾಯಿತು ಅಂತ ಹೇಳ್ದೆ. ಅದೊಂದು ಸಣ್ಣ ವಿಷಯ, ಏನು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ನಾವು ಮಾಡ್ಬೋದಾದಂಥ ಡಿಫ್ರೆನ್ಸ್ ಏನು ಗೊತ್ತಾ, ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಇರ್ತಾರೆ, ಅವ್ರ ಮನಸ್ಸಲ್ಲಿ ಹೇಳ್ಕೊಳ್ಳೋಕ್ಕಾಗದೇ ಇರುವಂಥ ಎಷ್ಟೋ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ, ಅಂಥವರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುವಂಥ, ಸ್ವಲ್ಪ ಖುಷಿಯಾಗುವಂಥ, ಅವರನ್ನು ಅದರಿಂದ ಹೊರಗಡೆ ತರುವಂಥ, ಅವರಿಗೊಂದು ಬದುಕಿನಲ್ಲಿ ಮತ್ತೆ ಕಂಟಿನ್ಯೂ ಆದರೆ ನೋಡಿ ಎಷ್ಟೋ ಜನರ ಬಾಳಿಗೆ ಬೆಳಕಾಗುವಂಥ ಕೆಲಸಗಳನ್ನು ಮಾಡ್ಬೋದು ಅಂತ. ಇಂಥ ಸಣ್ಣ ಪುಟ್ಟ ಸಾರ್ಥಕತೆಗಳಿದೆ ಅಲ್ಲ, ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಬಹುಶಃ ಈ ವೇದಿಕೆಯಲ್ಲಿ ಇವತ್ತು ಸನ್ಮಾನ ಮಾಡಿಸಿಕೊಳ್ಳುವಂಥದ್ದಾಗಲಿ ಅಥವಾ ತುಂಬ ಹೋಗಳುವಂಥ ಸಾಧನೆ ಖಂಡಿತ ನಾನು ಏನೂ ಮಾಡಲಿಲ್ಲ. ಸಣ್ಣ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಹೋಗುವಾಗ ಒಂದು ಹಠ, ಒಂದಿಷ್ಟು ಜನರನ್ನ ಖುಷಿಪಡಿಸ್ಬೇಕು, ಅವರನ್ನ ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಏನಾದರೂ ತೊಂದರೆ ಆದಾಗ ನಾನು ಅವ್ರ ಜೊತೆ ಇರಬೇಕು. ಖುಷಿಲಿ ಜೊತೆ ಇಲ್ಲದಿದ್ರೂ ಪರವಾಗಿಲ್ಲ, ಅವ್ರು ಬೇಜಾರಲ್ಲಿದ್ದಾಗ ನನ್ನನ್ನು ನೆನಪು ಮಾಡ್ಕೊಂಡ್ರೆ ನನ್ನ ಬದುಕು ಸಾರ್ಥಕ ಅಂತ ಅನ್ಕೊಳ್ತೀನಿ ಅಂತ ನಾನು ಅನ್ಕೊಳ್ತಾ ಇರೋದು ಯಾವಾಗಲೂ. ಇದು ಅವರವರ ಮನಸ್ಸಿನ ಜೊತೆಯಲ್ಲಿ ಅವರವರು ಮಾಡ್ಕೊಂಡಂಥ ಒಂದು ಎಗ್ರಿಮೆಂಟ್ ಆಗಿರುತ್ತೆ. ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋದಕ್ಕೆ ಎಷ್ಟು ಕಷ್ಟದ ಪರಿಸ್ಥಿತಿ ನಾವು ಎದುರಿಸ್ತೀವಿ ಅಂತಂದರೆ, ಇತ್ತೀಚೆಗೆ ಹೀಗೆ ಒಬ್ಬರು ನನ್ನ ಸ್ನೇಹಿತರು ವೈದ್ಯರ ಜೊತೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ನನಗನ್ಸುತ್ತೆ ನಾಯನ ನಮಗೊಬ್ಬರು ಫ್ರೆಂಡ್ ಇರಬೇಕು ಜೀವನದಲ್ಲಿ. ಯಾವಾಗ ಅನ್ಸುತ್ತಂತೆ ಗೊತ್ತಾ, ಒಂದು ಏಜನ್ನು ಕ್ರಾಸ್ ಮಾಡಿ ಹೋಗುವಾಗ ನನಗೊಂದು ಒಳ್ಳೆ ಫ್ರೆಂಡ್ ಇರಬೇಕು. ಆ ಫ್ರೆಂಡ್ ನಾನು ಏನೇ ಹೇಳಿದ್ರೂ ಎಲ್ಲವನ್ನ ಕೇಳಬೇಕು, ನನ್ನ ತಪ್ಪುಗಳನ್ನು ಜಡ್ಜ್ ಮಾಡೋ ಹಾಗಿರಬಾರ್ದು, ಮಿಸ್ಟೇಕ್ ಅಂತ ಹೇಳಿ ಹೇಳಿದ್ರೂ ಅದನ್ನು ತಿದ್ದೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಅಂದರೆ ನಮ್ಮ ಮನಸ್ಸಿನ ಪ್ರತಿಬಿಂಬದ ಥರ ಇರಬೇಕು. ಆದರೆ ಆ ಫ್ರೆಂಡ್ ಯಾರ ಜೊತೆಗೂ ಕನೆಕ್ಟೆಡ್ ಆಗಿರಬಾರ್ದು, ನಮ್ಮ ಸಂಬಂಧಿಕರ ಜೊತೆ ಕನೆಕ್ಟೆಡ್ ಆಗಿರಬಾರ್ದು, ನಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಕನೆಕ್ಟೆಡ್ ಆಗಿರಬಾರ್ದು, ಸೀಕ್ರೆಟ್ ಫ್ರೆಂಡ್ ಅಂತ. ಜಸ್ಟ್ ನಮ್ಮ ಮನಸ್ಸಿನ ನೋವುಗಳನ್ನು ಹೊರಗಡೆ ಹಾಕೋದಕ್ಕೆ. ಇವತ್ತು ಮಾನಸಿಕ ವೈದ್ಯರ ಹತ್ರ ನಾವು ಹೋದರೆ ಕೌನ್ಸೆಲಿಂಗ್ ಅಂತ ಏನು ಮಾಡ್ಕೋತೀವಲ್ವ, ಹಾಗೆ ಹೌದಲ್ವಾ? ಈ ರೀತಿ ಬದುಕನ್ನು ನಾವು ಇವತ್ತು ಫೇಸ್ ಮಾಡೋದಕ್ಕೆ ಕಾರಣ ಏನು? ಯಾಕಂದರೆ ನಾವು ಪ್ರಪಂಚ ದೊಡ್ಡದಾಗ್ತಾ ಹೋಗ್ತಿದ್ದಾಗೆ ನಮ್ಮ ಮನಸ್ಸನ್ನು ಚಿಕ್ಕ ಚಿಕ್ಕ ಚಿಕ್ಕದ್ ಮಾಡ್ಕೊಳ್ತಾ ಇವತ್ತು ಮಾನಸಿಕ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೇವೆ. ಈಗೋ ಪ್ರಾಬ್ಲಮ್ ನಮ್ಮನ್ನು ಕಾಡುತ್ತೆ, ಏನಾದರೂ ಹೇಳ್ಕೊಂಡ್ರೆ ಇವರೇನಾದರೂ ಹಿಂದೆ ಮಾತಾಡ್ತಾರೆ, ಹೇಳ್ತಾರೆ, ನನ್ನನ್ನು ಆಡ್ಕೊಂಡು ನಗ್ತಾರೆ ಅನ್ನುವಂಥದ್ದು. ಅಂತಹ ವ್ಯಕ್ತಿಗಳಿಗೆ ಹೀಗೆ ದಾರಿಲಿ ಸಿಗೋರು ಕೂಡ ಆಗಿರ್ಬೋದು, ಒಂದು ನಗುವಿನ ಮೂಲಕವಾದರೂ ಅಥವಾ ಒಂದು ಥ್ಯಾಂಕ್ಸ್ ಹೇಳೋದ್ರ ಮೂಲಕವಾದರೂ, ಏನಾದರೂ ತಪ್ಪು ಮಾಡಿದಾಗ ಸಾರಿ ಅಂತ ಹೇಳೋದು, ಹೋಟೆಲ್ಗೆ ಹೋದಾಗ ಊಟ ಮಾಡಿ ಬರುವಾಗ ತುಂಬ ಚೆನ್ನಾಗಿತ್ತು ಊಟ ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಮೂಡುವಂಥ ಒಂದು ಚಿಕ್ಕ ನಗು, ಇದೇ ಜೀವನ ಪ್ರೀತಿ ಅಂತ ಅನಿಸುತ್ತೆ. ಎರಡು ಥರದ ಜನರು ಇರ್ತಾರಂತೆ, ಒಬ್ಬರು ಜೀವಂತ ಇರೋರು, ಇನ್ನೊಬ್ಬರು ಸತ್ತಿರೋರು. ಇಲ್ಲಿರೋರೆಲ್ಲ ಜೀವಂತ ಇರೋರು ಅಂತ ನಾನು ಅನ್ಕೊಂಡಿದ್ದೀನಿ, ಹೌದಲ್ವಾ? ನೀವೆಲ್ಲ ಜೀವಂತ ಇರೋರಲ್ಲ, ಸ್ವಲ್ಪ ಕೈ. ಹೌದು,
ಯಾಕೆ ಅಂತ ಹೇಳ್ತೀನಿ ಕೇಳಿ. ಕೆಲವರು ಏನೇ ಆದರೂ ನಗು ಬರೋದಿಲ್ಲ ಅವರಿಗೆ, ಆಯ್ತಾ? ನನ್ನಿಂದ ಖಂಡಿತ ಸಾಧ್ಯ ಆಗದೆ ಇರೋ ವಿಷಯ ಅದು. ಕೆಲವರು ಸ್ವಲ್ಪ ಹೊತ್ತಾದ್ಮೇಲೆ ಆದರೂ ನಗ್ತಾರೆ. ಇನ್ನು ಕೆಲವರು ಯಾವಾಗಲೂ ಹೀಗೆ ಇರ್ತಾರೆ, ಅವರಿಗೆ ಪ್ರಶಂಸೆ ಮಾಡಿದ್ರು ಏನು ಮಾಡಿದ್ರು ಮುಖದಲ್ಲಿ ಒಂದು ನಗುವನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಏನೋ ಕಳ್ಕೊಳ್ತಾರೆ, ಹುಡುಕಾಡ್ತಾನೆ ಇರ್ತಾರೆ. ಆ ಹುಡುಕಾಟ ಅನ್ನೋದು ಹೇಗಿರುತ್ತೆ ಅಂತಂದರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯಾರಿಗೂ ಅನಿಸೋದಿಲ್ಲ. ನಾವು ಹೇಗಿರಬೇಕು ಗೊತ್ತಾ, ನಮ್ಮ ಜೊತೆ ಯಾರಾದರೂ ಒಂದು 5 ನಿಮಿಷ ಇದ್ದು ಮಾತಾಡಿ ಹೋದರೆ ಈ ವ್ಯಕ್ತಿ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ಬೇಕು. ಅಂತಹ ವ್ಯಕ್ತಿತ್ವ ನಮ್ಮಲ್ಲಿ ರೂಪುಗೊಳ್ಬೇಕು. ಅದು ಯಾವಾಗ ರೂಪುಗೊಳ್ಳುತ್ತೆ? ನಾವು ನಮ್ಮ ಬಗ್ಗೆ ಹೇಳ್ಕೊಂಡಾಗ ಅಲ್ಲ, ನಮ್ಮ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋದಕ್ಕೆ ಅವ್ರು ಕಿವಿಯಾದಾಗ ಅಲ್ಲ, ನಾವು ಉತ್ತಮ ಕೇಳುಗರಾದಾಗ. ನಮಗದು ಇಷ್ಟ ಇಲ್ಲದೆ ಇರೋ ವಿಷಯ ಆಗ್ಬೋದು, ಬೇಡದೇ ಇರೋದಾಗಿರ್ಬೋದು, ಆದರೆ ಆ ವ್ಯಕ್ತಿ ಅವನ ಮನಸ್ಸಿನ ಮಾತುಗಳನ್ನು ಹೇಳಿದಾಗ ಅವನಿಗೆ ಎಷ್ಟು ಹಗುರಾಗುತ್ತೆ, ಅದರಿಂದ ಅವನು ಆ ಮಾನಸಿಕ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರ್ತಾನೆ. ಅಂಥ ಜೀವಂತ ವ್ಯಕ್ತಿಗಳಾಗಬೇಕಾ ಅಥವಾ ನಾವು ಜೀವವೇ ಇಲ್ಲದಂಥ ವ್ಯಕ್ತಿಗಳಾಗಿ ಬದುಕಬೇಕಾ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ನಾನಾಗಲೇ ಹೇಳಿದೆ, ಒಕಿನಾವ ದ್ವೀಪದಲ್ಲಿರುವಂಥ ಜನರು ನಮ್ಮ ಹಿರಿಯರ ಥರ ಇದ್ರು. ನಮ್ಮಜ್ಜಿ ದಿನ ಬೆಳಿಗ್ಗೆ ಎದ್ರೆ ಮೊಬೈಲ್ ಇರಲಿಲ್ಲ ಬಿಡಿ, ಇದ್ದಿದ್ರು ನೋಡೋದಿಲ್ಲ, ಕನ್ನಡಿ ನೋಡೋದಕ್ಕೂ ಬಿಡ್ತಿರ್ಲಿಲ್ಲ. ಈಗಲೂ ನಿಮ್ಮ ಮನೆಗಳಲ್ಲೂ ಕೂಡ ಇರ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಕಂಪಲ್ಸರಿ ದೇವರ ಫೋಟೋಗೆ ಕೈ ಮುಗಿದು ಮರದ ತಲೆ ನೋಡಬೇಕು. ಅದರಲ್ಲೂ ನಾವು ಬೋಳಾಗಿರೋ ಮರ ಎಲ್ಲ ನೋಡೋ ಹಾಗಿಲ್ಲ, ಅದರಲ್ಲಿ ಫಲಪುಷ್ಪ ಕೊಡೋ ಮರಗಳನ್ನು ನೋಡಬೇಕು ಅನ್ನುವಂಥ ಒಂದು ಆರ್ಡರ್ ಇರ್ತಾ ಇತ್ತು. ಯಾಕಂದರೆ ಈಗ ಅರ್ಥ ಆಗ್ತಾ ಇದೆ, ಆ ಪಾಸಿಟಿವಿಟಿ ಸ್ಫೂರ್ತಿ ಬೆಳಿಗ್ಗೆನೇ ಶುರು ಆಗಬೇಕು. ದೇವರಿಗೆ ನಮಿಸಬೇಕು. ಭೂಮಿ ತಾಯಿನ ನಾವು ಇಡೀ ದಿನ ತುಳಿತೀವಿ, ಎಷ್ಟು ಸತಿ ನಾವು ನಮಸ್ಕಾರ ಮಾಡ್ತೀವಿ ಅವರಿಗೆ ಅಲ್ವಾ? ಕೃತಜ್ಞತೆ ಅನ್ನೋದು ನಮಗೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಬೇಕು. ಆಗ ನಮ್ಮ ದೇಹದಲ್ಲಿ ರಿಲೀಸ್ ಆಗುವಂಥ ಕೆಮಿಕಲ್ಸ್ಗಳು, ನಾವು ಎಷ್ಟು ಖುಷಿಯಾಗಿರುವಿ. ಬೆಳಿಗ್ಗೆ ಏಳುವಾಗ ಎಷ್ಟೋ ಜನ ಜೀವಂತ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅಂಥದ್ರಲ್ಲಿ ದೇವರು ನಮ್ಮನ್ನು ಜೀವಂತವಾಗಿಟ್ಟಿದ್ದಾನೆ. ಏನೋ ಮಹಾಕಾರ್ಯ ಮಾಡೋದಕ್ಕೆ, ಮಾಡ್ತೀನಿ ಮಹಾಕಾರ್ಯ ಅಂತ ಬೆಳಿಗ್ಗೆನೆ ಶುರು ಮಾಡಿದ್ರೆ ಅದು ಬಿಟ್ಟು ನಾವೀಗ ಏನು ಮಾಡ್ತೀವಿ? ನನ್ನನ್ನು ಸೇರಿಸಿ ಹೇಳ್ತಾ ಇರೋದು, ಅದರಿಂದ ಹೊರಗಡೆ ಬರೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಕೆಲವುದರಲ್ಲಿ ಯಶಸ್ಸನ್ನು ಸಾಧಿಸಿದ್ದೀನಿ, ಇನ್ನೂ ಬಹಳಷ್ಟಿದೆ ಸಾಧಿಸೋದಕ್ಕೆ. ಚಿಕ್ಕ ಪುಟ್ಟ ವಿಚಾರಗಳು, ಮೊಬೈಲ್ ನೋಡೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಹೊತ್ತು ಅಂತ, ಯಾಕೆ ಹೇಳಿ? ನಮ್ಮೊಳಗಡೆ ಇರುವಂತಹ ಒಂದು ಹಾರ್ಮೋನ್ ಏನಿದೆ, ಆ ಮೊಬೈಲ್ ನೋಡಿದ ತಕ್ಷಣ ಅದರಲ್ಲಿರುವಂಥ ವಿಚಾರಗಳನ್ನು ಓದಿದಾಗ ಯಾವುದೇ ಒಂದು ವಿಷಯ ಆಗಲಿ ರಿಲೀಸ್ ಆಗ್ತಾ ಬರುತ್ತೆ. ಅರ್ಧದಷ್ಟು ಎನರ್ಜಿ ಅನ್ನೋದು ಬೆಳಿಗ್ಗೆನೆ ಮಧ್ಯಾಹ್ನ ಕಳೆಯೋದ್ರೊಳಗಡೆ ನಾವು ಒಂಥರ ಸುಸ್ತು, ಮನಸ್ಸಿಗೆ ಸಂಬಂಧಪಟ್ಟಂಥ ಸುಸ್ತು, ಇದು ದೇಹಕ್ಕೆ ಸಂಬಂಧಪಟ್ಟಂಥ ಸುಸ್ತಲ್ಲ, ಅಂತಹ ಒಂದು ಸುಸ್ತಿನಿಂದ ಬಳಲೋಕ್ಕೆ ಶುರು ಮಾಡ್ತೀವಿ. ನಮ್ಮಲ್ಲಿ ಎನರ್ಜಿ ಎಲ್ಲಿರುತ್ತೆ ಅಲ್ವಾ? ಬೆಳಿಗ್ಗೆ ಒಳ್ಳೆ ತಿಂಡಿ ತಿನ್ಕೊಂಡು ಒಂದಿಷ್ಟು ಲವಲವಿಕೆಯಿಂದ ಮಾತಾಡಿಕೊಂಡು ಖುಷಿ ಖುಷಿಯಿಂದ ನಮ್ಮ ಕೆಲಸ ಮಾಡುವಾಗ, ಆಫೀಸಿಂದ ಹೊರಗಡೆ ಹೇಗೆ ಬರ್ತೀವೋ ಬಂದ ಮೇಲೂ ಸಹ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ಇರ್ಬೋದು, ಆ ಎನರ್ಜಿ ಉಳಿಬೇಕು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ಜೀವನದ ಏನು ದಾರಿ ಇದೆ ನಾವೇ ಹಾಕೋಬೇಕು ಅಂತ ಹೇಳ್ತಾರೆ. ಇಲ್ಲಿರೋ ಎಷ್ಟು ಜನರಿಗೆ ಜೀವನದಲ್ಲಿ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಕನಸುಗಳಿದೆ ನೋಡುವ, ಕನಸುಗಳನ್ನು ಇಟ್ಕೊಂಡಿದ್ದೀರಾ? ಇಷ್ಟೇ ಜನನ? ಇಷ್ಟೇ? ಇವತ್ತೊಂದು ಕೆಲಸ ಮಾಡಿ ಆಯಿತಾ, ನಿಮ್ಗೇನೇನೆಲ್ಲ ಕನಸುಗಳಿವೆ ಅದನ್ನೊಂದು ಲಿಸ್ಟ್ ಮಾಡಿ. ಗೊತ್ತೇ ಆಗೋದಿಲ್ಲ, ನಾವು ಜೀವನದಲ್ಲಿ ಓಡ್ತಾ ಓಡ್ತಾ ಹೋಗ್ತೀವಿ. ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಂಥ ಖುಷಿ ಕೊಡ್ತಾ ಇದ್ದಂಥ ಕೆಲಸಗಳನ್ನು ಬಿಟ್ಟುಬಿಟ್ಟಿದ್ದಾರೆ, ಟೈಮ್ ಇಲ್ಲ. ನಾವು ಬರ್ಕೊಳ್ತೀವಲ್ಲ, ಬರೆದಾಗ ನಮ್ಮ ಬ್ರೈನ್ ಅದನ್ನು ರಿಜಿಸ್ಟರ್ ಮಾಡುತ್ತೆ. 40% ಕೆಲಸ ಆದ ಹಾಗೆ, ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಇವತ್ತು ಬರೀರಿ. ಬೆಳಿಗ್ಗೆ ಎದ್ದು ಪ್ರತಿದಿನ ನಾವು ನೋಡ್ತಾ ಇದ್ರೆ ಅದನ್ನು ಆ ವಿಷಯಗಳು ಆಗುತ್ತೆ. ಆದರೆ ನಾವು ಎಲ್ಲಿ ತಪ್ತೀವಿ ಗೊತ್ತಾ? ನೀವು ಕೆಲವರು ಹೇಳ್ಬೋದು, ಬರೆದಿಟ್ಟಿದ್ದೇವೆ ನಾವು, ಸಾಧಕರ ಮಾತೆಲ್ಲ ಕೇಳಿದ್ದೇವೆ, ಮೋಟಿವೇಶ್ನಲ್ ಸ್ಪೀಕರ್ಸ್ ಹೇಳೋದನ್ನೆಲ್ಲ, ಆದರೆ ಏನು ಚೇಂಜಸ್ ಆಗ್ತಾ ಇಲ್ಲ ಜೀವನದಲ್ಲಿ. ಅದಕ್ಕೆ ನಾವೇ ಕಾರಣ, ನಂಬಿಕೆನೇ ಇಲ್ಲ ನಮಗೆ. ಮಳೆ ಬರುತ್ತೆ ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಹೋದಾಗ ಎಲ್ಲರೂ ಹೋದ ಕತೆ ನಿಮಗೆ ಗೊತ್ತಿದೆ ಅಲ್ವಾ? ದೇವ್ರ ಹತ್ರ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಮಗು ಕೊಡೆ ಹಿಡ್ಕೊಂಡು ಹೋಗಿರುತ್ತೆ. ಯಾಕೆ ಹೇಳಿ? ಅದಕ್ಕೆ ಗೊತ್ತಿರುತ್ತೆ ಮಳೆ ಬರುತ್ತೆ, ದೇವರಲ್ಲಿ ನಂಬಿಕೆ ಇದೆ ಆ ಮಗುವಿಗೆ. ಆದರೆ ಉಳಿದವರು ಬರೀ ಪ್ರಾರ್ಥನೆ ಮಾಡೋದಕ್ಕೆ ಮಾತ್ರ ಹೋಗಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಇದೇ ವಿಷಯ ನಾವು ಜೀವನದಲ್ಲಿ ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋದಕ್ಕೂ ಬರುತ್ತೆ ಅಂತ. ನನ್ನ ಊರನ್ನು ಯಾರಾದರೂ ಎರುಕೋಣೆ ಅನ್ನುವಂಥ ಊರು ಹೇಗಿರುತ್ತೆ ಅಂತ ಇಲ್ಲಿರೋರಿಗೆ ಕೆಲವರಿಗೆ ಗೊತ್ತಿರ್ಬೋದು, ಬೈಂದೂರಿನವರಿಗೆ. ಅಲ್ಲಿಂದ ಹೊರಗಡೆ ಬಂದು ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ ಅಂತಂದರೆ ಖಂಡಿತ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಇಂಟೀರಿಯರ್ ಪ್ಲೇಸ್ ಅದು. ಬಸ್ಸಿನ ಫೆಸಿಲಿಟಿ ನನಗೆ ಹೇಗಿತ್ತು ಅಂತಂದರೆ, ಬೆಳಿಗ್ಗೆ 8 ಗಂಟೆಗೆ ಬಸ್ ಬಿಟ್ಟರೆ ಮತ್ತೆ 10:30 - 11 ಗಂಟೆಗೆ, ಅದನ್ನು ಬಿಟ್ಟರೆ ಮತ್ತೆ ವಾಪಸ್ ಹೋಗೋದಕ್ಕೆ ಅಂದರೆ ಅಲ್ಲಿಂದ 2:30, ಮಧ್ಯಾಹ್ನದ 12 ಗಂಟೆ ಬಸ್ ನಾನು ಮಿಸ್ ಮಾಡಿದರೆ ಸಂಜೆ 4 ಗಂಟೆವರೆಗೂ ವೇಟ್ ಮಾಡಬೇಕು ನಾನು. ಮನೆಗೆ ಮುಟ್ಟುವಾಗ 5:30 - 5:45 ಆಗುತ್ತೆ. ಶನಿವಾರದ ದಿನ ನಾವು ನಡ್ಕೊಂಡೇ ಹೋದತ್ತಿದೆ, ಒಂದು 8-10 ಕಿಲೋಮೀಟರ್ ನಡೆಯೋದು. ಈಗ ಒಂಥರ ಖುಷಿ ಆಗ್ತಾ ಇದೆ, ಆ ಥರ ಹುಟ್ಟಿ ಪರಿಸರದ ಜೊತೆಗೆ ಬೆಳೆದದಕ್ಕೆ ಇನ್ನೂ ಸಹ ಮನುಷ್ಯರಾಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ. ಯಾಕಂದರೆ ಆ ಕನೆಕ್ಷನ್ನೇ ಅಂಥದ್ದು ಅಂತ ಹೇಳ್ಬೋದು.
ಮಾರ್ಗದರ್ಶನ ಅಂತಂದ್ರೆ ಏನ್ ಗೊತ್ತಾ, ಈಗ ಓದಿ ಎಷ್ಟು ಬೇಕಾದ್ರೂ ಓದಿ ಅಂತ ಹೇಳೋರು ಮನೇಲಿ ಇದ್ರು ಕೂಡ ನೀನ್ ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಹೇಳಿದವ್ರು ಯಾರು ಇರ್ಲಿಲ್ಲ. ನಾನು ರೇಡಿಯೋಗೆ ಜಾಯಿನ್ ಆದದ್ದು ಸಹ ನಾನು ರೇಡಿಯೋ ಜಾಯಿನ್ ಆಗಬೇಕು ಆರ್ ಜೆ ಆಗಬೇಕು ಅಂತಲ್ಲ, ಬಂಡಕಸ್ ಕಾಲೇಜ್ನಲ್ಲಿ ಡಿಗ್ರಿ ಮಾಡ್ತಾ ಇದ್ದಾಗ ಎಲ್ಲ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆಗ ಆ ಒಂದು ಈ ಆಂಕರಿಂಗ್ನ ಒಂದು ಟಚ್ ಇತ್ತು ನನಗೆ. ಆ್ಯಂಕರಿಂಗ್ ಅಂತಲ್ಲ ಎಲ್ಲ ವಿಷಯದಲ್ಲೂ ಕೂಡ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥ ಆಸೆ ಅಷ್ಟೇ. ಅದರಲ್ಲಿ ಏನೋ ಪರಿಣಿತಿ ಪಡೆದಿದ್ದೀನಿ ಅಥವಾ ಪ್ರೈಸ್ ಸಿಗುತ್ತೆ ಅನ್ನೋದೇನೂ ಇರಲಿಲ್ಲ, ನಾನು ಅಲ್ಲಿ ಇರಬೇಕು ಭಾಗವಹಿಸಬೇಕು ಅಷ್ಟೇ. ಆಮೇಲೆ ಅಲ್ಲೇ ನನಗೆ ಮೊದಲ ವೇದಿಕೆ ಸೃಷ್ಟಿಯಾದದ್ದು. ಅಲ್ಲಿಂದ ಹೊರಗಡೆ ಹೋದೆ, ಎಂ ಬಿ ಎ ಮಾಡಿದೆ ಟೀಚಿಂಗ್ ಫೀಲ್ಡ್ಗೆ ಬರಬೇಕು ಅಂತ, ಲೆಕ್ಚರರ್ ಆಗಬೇಕು. ನಂತರನೇ ಮಕ್ಕಳನ್ನು ನಾನು ಹೇಗೆ ಕಾಲೇಜ್ ಡೇಸಲ್ಲಿ ಯೋಚನೆ ಮಾಡ್ತಿದ್ದೆ ಅಲ್ಲ, ಯಾವುದೆಲ್ಲ ಒಳ್ಳೆ ಲೆಕ್ಚರರ್ ನಮಗೆ ಬಂದಾಗ ಅದೇ ಥರ ಒಳ್ಳೆ ಲೆಕ್ಚರರ್ ಆಗಬೇಕು ನಾನು ಅಂತ ಅಂದ್ಕೊಂಡು ನಾನು ಬಿ ಸಿ ಎ ಮಾಡಿದವಳು. ಎಮ್ ಸಿ ಎ ಮಾಡಲಿಲ್ಲ, ಎಮ್ ಬಿ ಎ ಮಾಡಿದೆ. ಯಾಕಂದರೆ ನಾನು ಅಲ್ಲಿ ಎಚ್ ಆರ್ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡೆ. ಮತ್ತೆ ಟೀಚಿಂಗ್ ಜಾಬನ್ನು ಹುಡುಕ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನನಗೆ ಗೊತ್ತಾದದ್ದು ರೇಡಿಯೋದಲ್ಲಿ ಅವಕಾಶ ಇದೆ ಅಂತ. ನಾನೇನಾದರೂ ಟೀಚಿಂಗ್ ಜಾಬ್ಗೆ ಹೋಗಬೇಕು ಅಥವಾ ಇದೇ ಜಾಬ್ ಆಗಬೇಕು ಅಥವಾ ಇದೇ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ರೆ ಖಂಡಿತ ಮುಂದಕ್ಕೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ರೇಡಿಯೋದ ಬಗ್ಗೆ ಎ ಬಿ ಸಿ ಡಿಯೂ ಗೊತ್ತಿಲ್ಲದೆ ಇರುವಂತಹ, ಆರ್ ಜೆ ಅಂತಂದರೆ ಏನೂ ಗೊತ್ತಿಲ್ಲದೆ ಇರುವಂಥ ಹುಡುಗಿ ನಾನು. ನನಗೊಂದು ಜಾಬ್ ಬೇಕಿತ್ತು ಆ ಟೈಮಲ್ಲಿ ಅಷ್ಟೇ, ಸುಮ್ಮನೆ ಇಂಟರ್ವ್ಯೂಗೆ ಹೋದೆ. ಈಗಲೂ ಕೂಡ ನನಗೆ ಎಷ್ಟೋ ಜನ ಕೇಳ್ತಾರೆ ಹೇಗಿತ್ತು ಆ ಇಂಟರ್ವ್ಯೂ, ಏನಿತ್ತು ಅಂತೆಲ್ಲ. ನಾವು ಆವಾಗ ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗಲಿ ಅಥವಾ ಏನೇನೆಲ್ಲ ಕೇಳ್ತಾರೆ ಅಂತಾಗಲಿ ಇರಲಿಲ್ಲ. ಅಲ್ಲಿ ಒಂದಿಷ್ಟು ಟಾಪಿಕ್ಗಳನ್ನು ಕೊಟ್ಟಿದ್ರು ಬರೆಯೋದಕ್ಕೆ, ಅದನ್ನು ಬರೆದು ಮತ್ತೆ ರೆಕಾರ್ಡ್ ಮಾಡಬೇಕಾಗಿತ್ತು. ಅದನ್ನು ಹೇಳುವಂಥ ರೀತಿ ನಾವು ಆರ್ ಜೆಗಳು ರೇಡಿಯೋದಲ್ಲಿ ಮಾತಾಡೋರು, ನಿಮಗೆ ಗೊತ್ತಿದೆ ನಮಗೆ ವಾಯ್ಸ್ ಮಾಡ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿದ್ರೆ ಕೇಳೋದಕ್ಕಾಗೋದಿಲ್ಲ, ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಪ್ಪ, ನಿಮಗೆ ಎಷ್ಟೆಲ್ಲ ಕಷ್ಟ ಆಗ್ತಿದೆಯೋ ಅಂತ ನನಗೆ ಅನಿಸ್ತಾ ಇದೆ. ಬೋರ್ ಆಗ್ತಿದೆಯಾ? ಅಲ್ಲ ಸತ್ಯ ಹೇಳಿ, ಪರವಾಗಿಲ್ಲ, ನಾನು ಸಹ ಭಾಷಣ ಕೇಳಿಕೊಂಡು ಕಮೆಂಟ್ ಮಾಡಿಕೊಂಡೇ ಇಲ್ಲಿ ಬಂದವಳು. ಎಷ್ಟೋ ಭಾಷಣ ಕೇಳುವಾಗ ಇಂಟ್ರ್ಯಾಕ್ಷನ್ ಇಲ್ಲದೆ ಮಾತಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಕೆಲವೊಂದು ಸಲ. ಆಮೇಲೆ ರೇಡಿಯೋದಲ್ಲಿ ಫಸ್ಟ್ ರೆಕಾರ್ಡಿಂಗ್ ಪ್ರೋಸೆಸ್ ಇತ್ತು. ರೆಕಾರ್ಡಿಂಗ್ ಆದಮೇಲೆ ಒಂದಿಷ್ಟು ಟೈಮ್ ವೆಯ್ಟ್ ಮಾಡಿದ್ವಿ ನಾವು. ಅಲ್ಲಿಂದ ಮೊದಲನೇ ರೌಂಡ್ ಪಾಸ್ ಆಗಿ ನೆಕ್ಸ್ಟ್ ಇಂಟರ್ವ್ಯೂ ಇತ್ತು. ಆಗ ಕೇಳಿದರು ಮೀಡಿಯಾ ಫೀಲ್ಡ್ ಇದು ಹೇಗೆ, ಮನೇಲೆಲ್ಲ ಒಪ್ಪಿಗೆ ಇದೆ. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಆವಾಗ, ನಾನು ಹೇಳಿದಲ್ಲ ಒಂದು ಜಾಬ್ ಸಿಗಬೇಕು ಬಿಟ್ಟರೆ ಈ ರಿಸ್ಟ್ರಿಕ್ಷನ್ಸ್ ಮುಂದೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಇದೊಂದು 24/7 ಜಾಬ್. ಆದಿತ್ಯವಾರ ಕರೆದ್ರೂ ನೀವು ಬರಬೇಕು, ಯಾರದೋ ಇಂಟರ್ವ್ಯೂ ಮಾಡಬೇಕು, ಯಾರೋ ಬರ್ತಿದ್ದಾರೆ ಅಂತಂದರೆ ನಾವು ಹೋಗಬೇಕು ಅಷ್ಟೇ. ಮನ್ ಕಿ ಬಾತ್ ಈಗ ರೆಕಾರ್ಡಿಂಗ್ ಹಾಕಬೇಕು ಸಂಡೇ ಅಂತಂದರೆ ಅದೇ ಟೈಮಲ್ಲಿ ಲೈವ್ ಬರುವ ಹಾಗೆ ವ್ಯವಸ್ಥೆಯನ್ನು ನಾವು ರೇಡಿಯೋದಲ್ಲಿ ಮಾಡಬೇಕು. ನಮ್ಮ ಮನೇಲಿ ಸಂಡೆ ಹಬ್ಬ ಇದೆ ಅಂತಂದರೆ ಆಗೋದಿಲ್ಲ. ಮನೇಲಿ ಗಣೇಶನ ಹಬ್ಬ ದೀಪಾವಳಿ ಹಬ್ಬ ಮಾಡ್ತಾ ಇರಬೇಕಾದ್ರೆ ನಾವು ರೇಡಿಯೋದಲ್ಲಿ ಗಿಫ್ಟ್ ಕೊಡ್ತಾ ಇರ್ತೀವಿ. ಅದಕ್ಕೆಲ್ಲ ಮೆಂಟಾಲಿಟಿಗೆ ಸೆಟ್ ಆಗಬೇಕಲ್ಲ, ಇದೆಲ್ಲ ಗೊತ್ತಿರಲಿಲ್ಲ. ಆದರೆ ಇಲ್ಲ ನಾನು ಮಾಡ್ತೀನಿ, ನನ್ನ ಹತ್ರ ಯಾಕೆ ಆಗೋದಿಲ್ಲ ಅಂತ. ಮನೆಯವರ ಸಪೋರ್ಟ್ ಕೂಡ ಇತ್ತು, ಆಗ ಅವ್ರನ್ನೆಲ್ಲ ಒಪ್ಪಿಸೋದ್ರಲ್ಲಿ ಯಶಸ್ವಿಯಾಗಿದ್ದೆ. ನಂತರ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಅಂದ್ಕೊಂಡಿದ್ದಕ್ಕಿಂತ ಇದು ಸಿಕ್ಕಾಪಟ್ಟೆ ಇನ್ನೂ ಡೀಪಾಗಿ ಹೋಗಬೇಕಾಗಿದೆ ಅಂತ. ಅಂದರೆ ಬದುಕೇ ರೇಡಿಯೋ ಆಗೋಯ್ತು ಆಮೇಲೆ. ಆದರೆ ಅದರ ನಡುವೆ ನಾನು ಎಲ್ಲೂ ಕರಿಯರ್ ಬ್ರೇಕ್ ಅಂತ ಮಾಡ್ಕೊಳ್ಳಿಲ್ಲ ಅನ್ನೋದೇ ಒಂದು ಖುಷಿ. ಮೊದಲನೇ ಮಗುವಾಗಿ ನಾನು ಹೇಳಿದೆ, 3 ತಿಂಗಳಿಗೇ ನಾನು ಡೆಲಿವರಿಗೆ ಒಂದು ದಿನ ಮೊದಲು ರಜಾ ತಗೊಂಡಿದ್ದು. ಇವತ್ತಿಗೂ ನಾನು ಹೇಳೋದು, ಇವತ್ತಿನ ದಿನಗಳಲ್ಲಿ ನನ್ನ ಹೆಣ್ಮಕ್ಳಿಗೆ ಆ ಫ್ಯಾಮಿಲಿ ಅನ್ನುವಂಥ ಒಂದು ಯೋಚನೆ ಮಾಡಿದಾಗ, ಮೊದಲನೇದು ನಾವು ಉತ್ತಮ ತಂದೆ ತಾಯಿಗಳಾಗಬೇಕು ಅಂತಂದರೆ 20 ವರ್ಷಗಳ ಕಮಿಟ್ಮೆಂಟ್ಗೆ ರೆಡಿ ಆಗಬೇಕು ಅಂತ. ಇಲ್ಲಿ ಅಷ್ಟು ಯಂಗ್ಸ್ಟರ್ಸ್ ಇದ್ದಾರೇನೋ ನಂಗೆ ಗೊತ್ತಿಲ್ಲ. ಯಾಕಂದರೆ ಮಕ್ಕಳನ್ನು ಭೂಮಿಗೆ ತರೋದು ದೊಡ್ಡ ವಿಷಯ ಅಲ್ಲ, ಅವ್ರು ಬಂದಮೇಲೆ ಅವರನ್ನು ಡೆವಲಪ್ ಮಾಡಬೇಕು ಅಂತಂದರೆ ಒಂದಿಷ್ಟು 20 ವರ್ಷಗಳ ಸಮಯಾವಕಾಶವನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವ ಅಂತ ತೀರ್ಮಾನ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಬಹುಶಃ ಅವರು ಥಿಂಕ್ ಮಾಡೋ ಅಗತ್ಯತೆಯೇ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಬಹಳ ಕಷ್ಟ, ಅವರು ಬೇರೆ ಮಾರ್ಗಗಳನ್ನು ಹಿಡಿದಾಗ ಜೀವನ ಅನ್ನೋದು ಬೇರೆ ಎಲ್ಲೋ ಹೋದಾಗ ಅಲ್ವಾ. ಅದಾದ ಮೇಲೆ ಮಗು ಆದ ಮೇಲೆ ಸಹ ಕರಿಯರ್ನ ಕಂಟಿನ್ಯೂ ಮಾಡೋದಕ್ಕೆ ಖಂಡಿತ ಸಾಧ್ಯ, ಬೇರೆ ಬೇರೆ ಅವಕಾಶಗಳಿರುತ್ತೆ. ಆದರೆ ನಾವು ಇಮೋಷನ್ಸ್ಗೆ ಒಳಗಾಗಬಾರ್ದು ಅಂಥ ಸಂದರ್ಭದಲ್ಲಿ ಅಂತ. ಅದಾದಮೇಲೆ ನಾನು ಮತ್ತೆ ವರ್ಕ್ ಮಾಡುವಾಗಲೂ ಸಹ ಮಗುವನ್ನು ಬಿಟ್ಟು ಹೋಗುವಂಥ ಎಷ್ಟೋ ಸಂದರ್ಭ ಬಂದರೂ ಸಹ ನನಗೆ ಅವನನ್ನು ನಾನು ಸರಿಯಾಗಿ ನನ್ನ ಮಗನನ್ನು ಅಡ್ಜಸ್ಟ್ ಮಾಡಿದ್ದೆ, ಅವನು ಅದಕ್ಕೆ ಹೊಂದಿಕೆಯಾದ. ನಾನು ಹೋಗುವ ಕಡೆಯೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ಕೆಲವೊಂದು ಕಡೆಯಲ್ಲಿ, ಕೆಲವೊಂದು ಕಡೆಯಲ್ಲಿ ಅವನಿಗೂ ಖುಷಿ ಆಗುತ್ತೆ, ಕೆಲವೊಂದು ಕಡೆಯಲ್ಲಿ ಭಾಷಣ ಕೇಳುವಾಗ ಬೋರ್ ಕೂಡ ಆಗ್ಬೋದು. ಮನೇಲೂ ಮಾತಾಡ್ತಾಳೆ ಅಮ್ಮ, ಅಲ್ಲೂ ಮಾತಾಡ್ತಾಳೆ ಅಂತ. ಆದರೂ ಅವರನ್ನೆಲ್ಲ ನನ್ನ ಒಂದು ದಾರಿಗೆ ತಗೊಂಡು ಬರ್ತಾ ಬರ್ತಾ ಅದೇ ಹಠದಲ್ಲಿ ಮುಂದೋದೆ. ಎರಡನೇ ಮಗು ಆಗುವಾಗ ಆ ಸಂದರ್ಭದಲ್ಲಿ ಮಾತ್ರ ನಾನು ಬ್ರೇಕ್ ತಗೊಳ್ಳುವಂಥ ಒಂದು ಸಿಚುವೇಶನ್ ಬಂತು. ದೈಹಿಕವಾಗಿ ನನಗೆ ಸಾಧ್ಯವೇ ಆಗದಂಥ ಒಂದು ಪರಿಸ್ಥಿತಿ. ನನಗೆ ಕೆಲಸ ಬಿಡೋದು ಅಂತಂದರೆ ಖಂಡಿತ ಸಾಧ್ಯವೇ ಇಲ್ಲ. ಆದರೆ ನನ್ನ ಭವಿಷ್ಯದಲ್ಲಿ ಮುಂದೆ ಏನಾದರೂ ಮಾಡ್ತೀನಿ ಅನ್ನುವಂಥ ಗಟ್ಟಿ ನಿರ್ಧಾರವನ್ನು ತಗೊಂಡು ನಾನೇ ಅದರಿಂದ ಹೊರಗಡೆ ಬಂದೆ. ಹೊರಗಡೆ ಬಂದ ಮೇಲೆ ಮುಂದೇನು ಅನ್ನುವಂಥ ಪ್ರಶ್ನೆ ಸಹ ಕಾಡ್ತಾ ಇತ್ತು. ಆದರೆ
ಏನಾದರೂ ಮಾಡ್ತೀನಿ ಏನಾದರೂ ಮಾಡಬೇಕು ಅನ್ನುವಂತ ಛಲ ಇದ್ರೆ ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳುವಾಗ ನನಗೆ ಅಕಸ್ಮಾತ್ ಆಗಿ ಮತ್ತೆ ಪುನಃ ಬಂದಂತ ಒಂದು ಆಫರ್ ಆಡಿಯೋ ಬುಕ್ ಕಂಪನಿ ಬರೀ ರೇಡಿಯೋಗಷ್ಟೇ ಸೀಮಿತವಾಗಿದಂತ ನಾನು ಈ ವಾಯ್ಸ್ ಅನ್ನ ಬಳಸಿಕೊಂಡು ಸ್ಟೋರಿಗಳನ್ನು ನರೇಟ್ ಮಾಡುವಂತ ಒಂದು ಪುಸ್ತಕಗಳ ಪ್ರಪಂಚಕ್ಕೆ ಸೇರಿಕೊಂಡೆ ಅಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ಓದುವಂತ ಒಂದು ಅಭ್ಯಾಸ ಶುರುವಾಯಿತು ನಿಮ್ಮಲ್ಲಿ ಎಷ್ಟು ಜನರಿಗೆ ಆ ಅಭ್ಯಾಸ ಇದೆಯಲ್ಲೋ ಗೊತ್ತಿಲ್ಲ ಬಟ್ ಟೈಮ್ ಇದ್ದಾಗ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಇದು ನಿಮ್ಮನ್ನು ಜೀವನದಲ್ಲಿ ಖಂಡಿತ ಬೇರೆ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡೋದಂತೂ ಗ್ಯಾರಂಟಿ ಏನಿಲ್ಲ ಅಂತಂದ್ರೂ ನಾವು ಸ್ವಲ್ಪ ಗಟ್ಟಿಯಾಗ್ತೀವಿ ಯಾರೇನೇ ಹೇಳಿದರೂ ಯಾರೇನೇ ಅಂದರೂ ನಾವು ತಲೆ ಕೆಡಿಸ್ಕೊಳ್ಳದೇ ಇರುವಂಥ ಸ್ಥಾನಕ್ಕೆ ಹೋಗಬೇಕು ಒಂದು ಪಾಸಿಟಿವಿಟಿ ಹೇಗಿರಬೇಕು ಅಂತಂದರೆ ಒಂದು ಕತೆ ನೆನಪಾಗುತ್ತೆ ಗಂಡ ಹೆಂಡತಿ ಗಂಡ ತುಂಬ ಕೂಲ್ ಆಯ್ತಾ ಹೆಂಡತಿ ಸಿಕ್ಕಾಪಟ್ಟೆ ಜಗಳ ಮಾಡೋದು ಜಗಳ ಗಂಟಿ ಅಂತಂದರೆ ಕಾಲು ಕೆರೆದು ಜಗಳಕ್ಕೆ ಬರೋದು ಅವಳಿಗೆ ಎಲ್ಲ ಫೆಸಿಲಿಟಿಗಳನ್ನ ಗಂಡ ಪೂರೈಕೆ ಮಾಡಿದರೂ ಕೂಡ ಆಕೆಗೆ ಅವನನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ದಿನ ಏನಾದರೂ ಕಂಪ್ಲೇಂಟ್ ಪಕ್ಕದ ಮನೆಯವರನ್ನು ತೋರಿಸಿ ಆದರೂ ಹೇಳೋದು ಅಥವಾ ನಿಮ್ಮನ್ನು ಕಟ್ಕೊಂಡು ನನ್ನ ಜೀವನ ಹಾಳಾಯಿತು ನನಗಿನ್ನು ನಾನು ಮದುವೆ ಆಗಿಯೇ ದೊಡ್ಡ ತಪ್ಪು ಮಾಡಿದೆ ಅಂತ ಪ್ರತಿದಿನ ಜಗಳ ಆಗ ಅವರನ್ನು ಯಾರೋ ಕೇಳಿದ್ರಂತೆ ಇಷ್ಟೆಲ್ಲ ಜಗಳ ಆಡುವಾಗಲೂ ನೀನು ಶಾಂತವಾಗಿರ್ತೀಯಲ್ಲ ಇದು ಹೇಗೆ ಸಾಧ್ಯ ಅಂತ ನನಗೇನಾದರೂ ನನ್ನ ಹೆಂಡತಿ ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದರೆ ವ್ಯಾಮೋಹದಿಂದ ನಡ್ಕೊಂಡಿದ್ರೆ ನನಗೆ ಹರಿಭಕ್ತನಾಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನನಗೆ ಐಹಿಕವಾದಂತಹ ಯಾವ ವ್ಯಾಮೋಹಗಳು ಇಲ್ಲ ಇವತ್ತು ಅದಕ್ಕೆ ಕಾರಣ ನನ್ನ ಹೆಂಡತಿ ಆಗಿರೋದು ಅಂತ ಯಾವುದೇ ಸಿಚುವೇಶನ್ ಇರಲಿ ಅದನ್ನು ನೆಗೆಟಿವಿಟಿನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಿದೆ ಅಲ್ವಾ ಆ ಸಾಮರ್ಥ್ಯವನ್ನು ಯಾರು ಬೆಳೆಸ್ಕೋತಾರೆ ನೋಡಿ ಅವರು ಎಂಥ ಸಿಚುವೇಶನಲ್ಲೂ ಕೂಡ ವಿನ್ ಆಗ್ತಾರೆ ಯಾವ ಸಂಬಂಧ ಅವ್ರ ಜೊತೆಗಿರಲಿ ಇಲ್ಲದೆ ಇರಲಿ ಏನೇ ಆಗಲಿ ಆಕಾಶ ತಲೆ ಮೇಲೆ ಬೀಳಲಿ ನಾನು ಹೋಗುವಂಥ ಮಾರ್ಗ ಇದು ಹೀಗೆ ಹೋಗ್ತೀನಿ ನಾನು ಹೋಗುವಂಥ ಮಾರ್ಗ ಸರಿ ಇದ್ರೆ ಆಯಿತು ಅಂತ ಗಟ್ಟಿ ನಿರ್ಧಾರ ಮಾಡ್ತಾರಲ್ಲ ಆಗ ಯಾವ ಸಂಬಂಧಗಳು ಕೂಡ ಅವ್ರನ್ನ ಹರ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಂಡಮೂರಿ ರವೀಂದ್ರನಾಥ್ ಅವರ ಕಾದಂಬರಿಯಲ್ಲಿ ಒಂದು ವರ್ಡ್ ಬರುತ್ತೆ ನಾವು ಒಂದು ಟೋನಿಂಗ್ ಅನ್ನುವಂಥ ಒಂದು ಸಿಚುವೇಶನ್ನನ್ನು ತಲುಪಬೇಕು ಅಂತ ಅಂತಹ ಒಂದು ಸಿಚುವೇಶನನ್ನು ತಲುಪಿದರೆ ಬಹುಶಃ ಯಾವುದು ಹರ್ಟ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ ಹಾಗೆ ರೇಡಿಯೋದಲ್ಲಿ ಇಲ್ಲಿ ಯಾರೆಲ್ಲ ರೇಡಿಯೋ ಕೇಳ್ತಿರೋ ಇಲ್ವೋ ಗೊತ್ತಿಲ್ಲ ನಾವು ಮಾತಾಡುವಾಗ ಒಂದರಿಂದ ಒಂದೂವರೆ ನಿಮಿಷದಷ್ಟು ಮಾತಾಡೋದಿರುತ್ತೆ ತುಂಬ ಜನ ಕೇಳ್ತಾರೆ ನೀವು ಸ್ಕ್ರಿಪ್ಟನ್ನು ನೋಡ್ಕೊಂಡು ಹೇಳ್ತೀರಾ ಅಥವಾ ಓದಿ ಹೇಳ್ತೀರಾ ಅಂತ ಏನಿಲ್ಲ ನಾಳೆ ಮಾತಾಡುವಂಥ ಒಂದು ವಿಷಯ ಇದ್ದರೆ ಇವತ್ತೇ ಒಂದಿಷ್ಟು ರಿಸರ್ಚ್ಗಳನ್ನು ಮಾಡ್ಕೊಂಡಿರ್ತೀವಿ ಒಂದು ನಿಮಿಷದ ಅವಧಿಯಲ್ಲಿ ಈಗ ಇವತ್ತು ಈ ಎಕ್ಸಾಂಪಲ್ ಈ ಕಾರ್ಯಕ್ರಮನ ಅಟೆಂಡ್ ಮಾಡಿದೆ ನಾಳೆಯ ನನ್ನ ಮೊದಲ ದಿನದ ಶೋ ಹೇಗಿರುತ್ತೆ ಅಂತ ಒಂದು ಲೈನನ್ನು ಹೇಳಿಬಿಟ್ಟು ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಯಾಕಂದರೆ ಇನ್ನೂ ಜಾಸ್ತಿ ಮಾತಾಡ್ತಾ ಹೋದರೆ ಕೇಳೋದಕ್ಕೂ ಕಷ್ಟ ಸರಿಯಲ್ಲ ಈಗ ನಿನ್ನೆಯ ದಿನದ ಒಂದು ಶೋ ಮುಗಿಸಿ ಬಂದಿದ್ದೀನಿ ನಾನು ಇವತ್ತಿನ ದಿನವನ್ನು ಆರಂಭ ಮಾಡೋದು ಶುಭೋದಯ ಶುಭ ಮುಂಜಾನೆ ಶುಭ ಸುಪ್ರಭಾತ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಕುಡ್ಲಾ ಮಾರ್ನಿಂಗ್ಸಲ್ಲಿ ಮಾತಾಡ್ತಾ ಇರೋದು ನಾನು ನಾನು ಇವತ್ತಿನ ದಿನವನ್ನು ಶುರು ಮಾಡುವಂಥ ಟೈಮ್ ಆಗಿದೆ ಸೊ ನೀವು ರೆಡಿ ಇದ್ದರೆ ನಾನು ಕೂಡ ರೆಡಿ ಆಗಿದ್ದೀನಿ ನಿನ್ನೆ ಒಂದು ಪವರ್ ಹೌಸ್ ಒಳಗಡೆ ಹೋಗಿದ್ದೆ ಪವರ್ ಹೌಸ್ ಅಂತಂದರೆ ಶಾಕ್ ಹೊಡೆಯುವಂಥ ಪವರ್ ಹೌಸ್ ಅಂತ ಅನ್ಕೋಬೇಡಿ ನನಗೆ ಆ್ಯಕ್ಚುಲಿ ಯಾವಾಗಲೂ ಪಾಸಿಟಿವ್ ಇರುವಂಥ ಜನರನ್ನು ನೋಡಿದ್ರೆ ಖುಷಿ ಆಗೋದು ಯಾಕಂದರೆ ನಮ್ಮ ಹತ್ರ ಎನರ್ಜಿ ಇಲ್ಲದೆ ಇದ್ದರೂ ಅವರಿಂದ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಒಂದು ಸ್ವಲ್ಪ ನಾನು ಆ ವಿಷಯದಲ್ಲಿ ಏನು ಹೇಳೋದು ಸ್ವಾರ್ಥ ಇದೆ ನಂದು ಅಂಥ ವ್ಯಕ್ತಿಗಳ ಜೊತೆ ಸಿಕ್ಕಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಒಂದು ವ್ಯಕ್ತಿಯ ಜೊತೆ 3 ನಿಮಿಷ ಕಳೆದ್ರೆ ಸಾಕು ಅವನು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅಂತಹ 100 ವ್ಯಕ್ತಿಗಳನ್ನು ನಿನ್ನೆ ಬೈಂದೂರು ಸಿಟಿ JCI ನೋಡಿದೆ ನಾನು ಅಲ್ಲಿ ಇಡೀ ನಮ್ಮ ಕರಾವಳಿ ಕರ್ನಾಟಕದ JCI ಫ್ಯಾಮಿಲಿ ಸೇರಿಕೊಂಡಿತ್ತು ಆ್ಯಂಡ್ ಒಬ್ರಿಗೊಬ್ರು ಹೇಗೆ ಸ್ಫೂರ್ತಿಯಾಗಿದ್ದಾರೆ ಅಂತಂದರೆ ಅವರ ನಗು ಮುಖ ನೋಡುವಾಗ ಅವರ ಒಂದು ಉತ್ಸಾಹ ನೋಡುವಾಗ ನನಗೇನೆ ಡಬಲ್ ಉತ್ಸಾಹ ಬಂದ್ಬಿಡ್ತು ಏನಾದರೂ ಮಾಡಬೇಕು ಜೀವನದಲ್ಲಿ ಅಂತ ಸೊ ನಾನು ಯಾವಾಗಲೂ ಹೇಳೋ ಹಾಗೆ ಜೀವಂತ ಇರೋರು ಇಲ್ಲದೆ ಇರೋರು ಅಂತ ಹೇಳ್ತೀನಲ್ಲ ಆ ಜೀವಂತ ಇರುವಂಥ ಜನರನ್ನು ನೋಡಿ ಬಂದೆ ಸೊ ನೀವೀಗ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಡಿಸೈಡ್ ಮಾಡಿ ನೀವು ಜೀವಂತ ಇರೋ ಜನರ ಥರ ಆಗ್ತೀರಾ ಅಥವಾ ಬೇರೆ ಯಾವುದಾದ್ರೂ ಅಂತ ಆ್ಯಂಡ್ ನಿಮಗೋಸ್ಕರ ಇವತ್ತಿನ ದಿನವನ್ನು ಶುರು ಮಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ವಾಯ್ಸಲ್ಲಿ ಒಂದು ಬ್ಯೂಟಿಫುಲ್ ಹಾಡು ಬರ್ತಾ ಇದೆ ಯಾವ ಹಾಡು ಅಂತಂದರೆ ಜೀವನದೊಳಗಡೆ 100 ಗಂಡ ಗುಂಡಿಗಳಿರುತ್ತೆ ಜೋಗದ ಗುಂಡಿ ಒಮ್ಮೆ ನೋಡು ಬನ್ನಿ ಅಂತ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ನೀವು ಕೂಡ ಅದನ್ನು ಜೀವನದಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ದಿನವನ್ನು ಶುರು ಮಾಡ ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಯೋಚನೆ ಯಾಕೆ ಚೇಂಜ್ ಓಕೆ
ಇದನ್ನ ಎದುರುಗಡೆ ಏನು ಇಟ್ಕೊಂಡು ಮಾತಾಡೋದಿಲ್ಲ, ಇಟ್ಕೊಂಡು ಮಾತಾಡಿದ್ರೂ ಬರೋದಿಲ್ಲ. ನಂದೊಂದು ಸಮಸ್ಯೆ ಇದೆ, ನಾನೀಗ ಇವತ್ತು ಇಲ್ಲಿ ಏನೆಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ, ಅದು ಯಾವುದನ್ನು ಮಾತಾಡಲಿಲ್ಲ. ನಿಮಗೆ ಎಷ್ಟರ ಮಟ್ಟಿಗೆ ಅದು ಮನಸ್ಸಿನ ಒಳಗಡೆ ಹೋಯ್ತೋ ಇಲ್ವೋ ಗೊತ್ತಿಲ್ಲ. ನಾನು ಬರ್ತಾ ಇರುವಾಗಲೇ ಹೇಳ್ತಾ ಇದ್ದೆ ಸುಶಾಂತ್ ಹತ್ರ ಮತ್ತು ರಾಘವೇಂದ್ರ ಹೊಳ್ಳ ಸರ್ ಹತ್ರ, ಜೆ ಸಿ ಐಯಲ್ಲಿ ಇರೋರೆಲ್ಲ ಘಟ್ಟಾನುಘಟ್ಟಿಗಳು, ಎಲ್ಲ ಭಾಷಣ ಮಾಡೋರು, ಟ್ರೈನರು. ನಾನೇ ಅವರ ಭಾಷಣಗಳನ್ನು ಕೇಳಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅಂತಹ ಗುರುಗಳಿಗೆಲ್ಲ ನಾನು ಹೇಗೆ ಪಾಠ ಮಾಡೋದು ಅಂತ ಕಷ್ಟ ಅಲ್ವಾ? ಅದು ಕೆಲವೊಂದೊಂದ್ಸರ್ತಿ ಈ ಕಾರ್ಯಕ್ರಮಗಳಿಗೆ ಹೋಗುವಾಗ ನಾವು ಯೋಚನೆ ಮಾಡೋದು ಇದೆಲ್ಲ ಇರುತ್ತೆ, ಏನು ಮಾತಾಡ್ಬೋದು, ಏನಾದರೂ ಮಾತಾಡಿದರೆ ಬೋರ್ ಆದರೆ. ಯಾಕಂದರೆ ನಾವು ಖಾಲಿ ಕುರ್ಚಿಗಳನ್ನೆಲ್ಲ ನೋಡಿ ನೋಡಿ ಕೆಲವೊಂದು ಆ ಹಳೆಯ ಅನುಭವಗಳೆಲ್ಲ ಇರುತ್ತೆ ಅಲ್ವಾ? ಈಗ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಎಷ್ಟು ಬೇಗ ಭಾಷಣ ಮುಗಿಸಿ ಹೋಗ್ತಾರೆ, ಕೊನೆಯಲ್ಲಿ ಉಳ್ಕೊಂಡ ಮೈಕಿನವನ ಕತೆ ಇದೆಲ್ಲ ನೆನಪಾಗುತ್ತೆ ಆಯಿತಾ ಮಾತಾಡುವಾಗ. ಇವತ್ತು ನನ್ನ ಪರಿಸ್ಥಿತಿ ಹೀಗೆ ಆದರೆ ಛೇ, 5 ನಿಮಿಷ ಆದರೂ ಮಾತಾಡೋಣ ಏನ, ಒಂದು ಸ್ವಲ್ಪ ಮನಸ್ಸಿಗೆ ಮುಟ್ಟೋ ಥರ ಇರಲಿ, ಇಲ್ದಿದ್ರೆ ಏನು ಕೊರೆತೀಯ ನೀನು ಅಂತ. ಮನೇಲಿ ಈಗ ಹೇಗಾಗಿದೆ ಅಂತಂದರೆ, ಕೆಲವೊಂದ್ಸಲ ವರ್ಕ್ ಫ್ರಮ್ ಹೋಮ್ ಇರುತ್ತೆ ನಮಗೆ, ಆಗ ಮನೇಲಿ ರೆಕಾರ್ಡ್ ಮಾಡುವಾಗ ಇರುತ್ತೆ ಅಯ್ಯೋ ದೇವರೇ, ರೇಡಿಯೋದಲ್ಲಾದರೆ ಒಂದೇ ಸಲ ಕೇಳೋದು, ಮನೆಯಲ್ಲಿ ರೆಕಾರ್ಡ್ ಮಾಡುವಾಗಲೂ ಕೇಳಬೇಕು, ಮತ್ತೆ ಇನ್ನೊಂದು ಸತಿ ಅದನ್ನು ಸರಿಯಾಗಿದೆ ಅಂತ ಕೇಳುವಾಗ ಸಹ ಕೇಳಬೇಕು, ಇದು ಎಂಥದಪ್ಪ ಅಂತ ಹೇಳ್ತಾರೆ. ಇಲ್ಲ ನೋಡಿ, ನೀವು ಹೀಗೆ ಮನೇಲಿ ಇರೋರಿಗೆ ಅಥವಾ ಅಕ್ಕಪಕ್ಕದವ್ರಿಗಾಗಲಿ ನೀವು ಎಷ್ಟೋ ಜನರಿಗೆ ಅನಿಸ್ಬೋದು ನನಗೆ ಸಪೋರ್ಟ್ ಸಿಗೋದಿಲ್ಲ ಅಥವಾ ತಮಾಷೆ ಮಾಡ್ತಾರೆ ಕಾಲು ಎಳಿತಾರೆ ಅಂತ. ಆದರೆ ಆ ಥರದ ಒಂದು ಪ್ರಪಂಚ ಇರಬೇಕು, ಎಲ್ಲರೂ ನಮ್ಮನ್ನು ಹೊಗಳಬಾರ್ದು, ನಮಗೆ ಗೊತ್ತಾಗೋದಿಲ್ಲ, ತೆಗಳೋರು ಇರಬೇಕು. ನನ್ನ ಗಂಡ ಏನಾದರೂ ಈ ಸನ್ಮಾನ ಅಂತ ಹೇಳಿದರೆ, ಪ್ರಶಸ್ತಿ ಅಂತಂದರೆ ಮೊದಲನೇ ಕ್ವಶನ್ ಏನು ಕೇಳ್ತಾರೆ ಗೊತ್ತಾ, ನೀನು ಏನು ಸಾಧನೆ ಮಾಡಿದೀಯಾ, ಏನು ಮಾಡಿದೆ ನೀನು ತೋರಿಸು ಅಂತ. ನನಗೆ ಆ ಪ್ರಶ್ನೆ ಪದೇ ಪದೇ ಕೇಳ್ಕೊತಾ ಇರ್ತೀನಿ ನಾನು, ತುಂಬ ಸಂಕೋಚ ಆಗುತ್ತೆ, ತುಂಬ ಚಿಕ್ಕೋಳಾಗ್ಬಿಡ್ತೀನಿ. ಚಿಕ್ಕೋಳಿರುವಾಗ ನನಗೂ ಆಸೆ ಇತ್ತು ಏನಾದರೂ ಒಂದು ಆಗಬೇಕು ಮಾಡಬೇಕು ಅಂತೆಲ್ಲ. ಹೌದಾ, ನಾನು ಅಲ್ಲಿವರೆಗೆ ಹೋಗಿದ್ದೀನಿ, ಏನಾಗ್ತಾ ಇದೆ ನನ್ನಿಂದ, ಛೆ, ತುಂಬ ಹೇಳ್ಕೊಳ್ಳೋದಕ್ಕಾಗದೇ ಇರುವಂಥ ಫೀಲಿಂಗ್ಸ್. ಈ ಥರದ ಒಂದು ಕ್ರಿಟಿಸೈಸರ್ ನಮ್ಮ ಎದುರುಗಡೆ ಅಕ್ಕಪಕ್ಕ ಇರಬೇಕು. ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ತಂದೆ ತಾಯಿ ಹೊಗಳಲಿಲ್ಲ ಅಥವಾ ಏನಾದರೂ ಬೈತಿದ್ದಾರೆ ಅಂತಂದರೆ ಅದು ಒಳ್ಳೆಯದಕ್ಕೆ ಅಂದ್ಕೋಬೇಕು. ಯಾಕೆ ಗೊತ್ತಾ, ನಮ್ಮ ಅಹಂಕಾರವನ್ನು ಕುಗ್ಗಿಸುವ ಕೆಲಸ ಮಾಡುತ್ತೆ. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿದಾಗ ನನಗನ್ಸಿದ್ದು ಎಲ್ಲರೂ ಯಾಕೆ ಹೀಗಿಲ್ಲ ಅಂತ. ರೀಸೆಂಟಾಗಿ ನಾನು ಚಿತ್ರ ಅವರನ್ನು ಮೀಟ್ ಮಾಡಿದೆ, ಗಾಯಕಿ ಕೆ ಎಸ್ ಚಿತ್ರ ಅವರು, ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, 6 ನ್ಯಾಷನಲ್ ಪ್ರಶಸ್ತಿಯನ್ನು ಗಳಿಸಿಕೊಂಡಂಥ ಏಕೈಕ ಗಾಯಕಿ ಅಂತ ಹೇಳ್ತಾರೆ ಅವರನ್ನು. ಕೆ ಜೆ ಯೇಸುದಾಸ್ ನಂತರ ಅವರು ಹಂಸಲೇಖ ಅವರು ಒಂದು ಮಾತು ಹೇಳ್ತಾರೆ ಆಯಿತಾ, ಆ ಅಮ್ಮ 6 ರಿಂದ 7 ನ್ಯಾಷನಲ್ ಅವಾರ್ಡ್ ತಗೊಂಡಿದೆ. ಎಷ್ಟು ಸಿಂಪಲ್ ಆಗಿದೆ, ನಾವು ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡೋದಕ್ಕೂ ಯೋಗ್ಯತೆ ಇಲ್ಲ ನಮಗೆ ಅಂತ. ಹಂಸಲೇಖರಂತ ಹಂಸಲೇಖರೇ ಅವ್ರ ಬಗ್ಗೆ ಆ ಥರ ಮಾತಾಡ್ತಾ ಇರಬೇಕಾದ್ರೆ ಇನ್ನು ನಾವು ನೀವು ಯೋಚನೆ ಮಾಡಬೇಕು. ನಾನು ಮೇನೋ ಮಾಡಿದ್ದೀನಿ, ನಾನು ಸಾಧಕ ಅಂತ ಹೇಳುವಾಗಲೆಲ್ಲ ನಮ್ಗೆ ಅಹಂಕಾರ ಅನ್ನೋದು. ಅವ್ರು ಹೇಗಿದ್ರು ಚಿತ್ರ ಮ್ಯಾಮ್ ಅಂತಂದರೆ, ನಾವು ಫೋಟೋ ತೆಗೆಯುವಾಗ ನಮಗೆ ಸಂಕೋಚ ಆಯ್ತಾ, ನಾವು ನಮ್ಮ ಸಂಸ್ಕೃತಿ ಸಂಸ್ಕಾರ ಹೇಗೆ ಅಂತಂದರೆ, ಇವತ್ತಿಗೂ ನಾವು ನಮ್ಮ ಹಿರಿಯರ ಎದುರುಗಡೆ ಕೂತ್ಕೊಳ್ಳೋದಕ್ಕೆ ಕಾಲ ಮೇಲೆ ಕಾಲ ಹಾಕ್ಕೊಳ್ಳೋದಾಗಲಿ ಚೇರ್ ಮೇಲೆ ಕೂತ್ಕೊಂಡ್ರು ನಮಗೇನೋ ಸಂಕೋಚ, ಎದ್ದು ನಿಂತ್ಕೋಬೇಕು ಮಾತಾಡಬೇಕು ಅಂತ, ನಮ್ಮ ಒಳಗಡೆ ಅದು ಜೀವಂತವಾಗಿರುತ್ತೆ. ಅವ್ರ ಜೊತೆ ಕೂತ್ಕೊಂಡು ಫೋಟೋ ತೆಗೆಯೋದು ಅವ್ರ ಸಮಾನಕ್ಕೆ ಅಂತ. ನಮಗೆ ನಾವು ಅವರನ್ನ ಮೊದಲನೇ ಸಾರಿ ಮೀಟ್ ಮಾಡಿದಾಗ ಅವ್ರು ಮಾತ್ರ ಪಕ್ಕದಲ್ಲೇ ಕೂರಿಸ್ಕೊಳ್ತಾ ಇದ್ರು. ಅಂತ ಮೇರು ಗಾಯಕಿ ಅಷ್ಟು ಸಿಂಪಲ್ ಆಗಿರ್ತಾರೆ ಅಂತ ಹೇಳುವಾಗ ನಂಬೋದಕ್ಕೆ ಸಾಧ್ಯ ಇಲ್ಲ. ಪಾಪ ಫೋಟೋ ತೆಗೆಯೋದಕ್ಕೆ ಕಷ್ಟಪಡ್ತಾ ಇದ್ರು ಆಯ್ತಾ, ಇವರು ಹೋಗಿ ಕೊಡಿ ಕೊಡಿ ಮೊಬೈಲ್ ಅಂತ ಹೇಳಿ ಇವರೇ ಫೋಟೋ ತೆಕ್ಕೊಳ್ತಾ ಇದ್ದಂತಹ ಒಂದು ದೃಶ್ಯಗಳು, ಅದೆಲ್ಲ ನೋಡಿದಾಗ ಅನಿಸಿತ್ತು ಬಹುಶಃ ಈ ಅಹಂಕಾರ ಅನ್ನುವಂಥದ್ದು ಚಿಕ್ಕ ಚಿಕ್ಕ ಅವರಿಗೆ ಬರೋದು ಜಾಸ್ತಿ ಏನೋ, ದೊಡ್ಡ ದೊಡ್ಡವರಿಗೆ ಬರೋದಿಲ್ವೇನೋ ಅಂತ. ಅವ್ರನ್ನೆಲ್ಲ ನೋಡಿದಾಗ ಕಲಿಬೇಕು ಅಂತ ಅನಿಸುತ್ತೆ. ಒಬ್ಬ ಖ್ಯಾತ ಫುಟ್ಬಾಲ್ ಆಟಗಾರ ಇದ್ದಂತೆ, ಅವನಿಗೆ ಜನರು ಸೆಲ್ಫಿ ಕೊಡಿ ಸೆಲ್ಫಿ ಕೊಡಿ ಅಂತ ಕೇಳ್ತಾ ಇದ್ರಂತೆ. ಅವನನ್ನು ಸ್ಟೇಷನ್ನಿಗೆ ಬಿಟ್ಟು ಬರೋದಕ್ಕೆ ಅಂತ ಹೋದಂತಹ ವ್ಯಕ್ತಿ ಅವನ ಸ್ನೇಹಿತ. ತುಂಬ ಅವನಿಗೆ, ನಾವು ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಬರೀ ಚರಿ ಮಾರ್ರೆ, ಇದು ಎಂಥ ಕಿರಿಕಿರಿ, ಇಡೀ ದಿನ ನಾವು ಈ ಪೊಟ ತೆಗೆದು ಹಾಪುದಲ್ಲ ಮುಗುದಲ್ಲ ಅಂದೇಳಿ ಹೇಳಿ ಹೇಳಿ ಅಂತ ಹೇಳೋದ. ಈಗ ಕಿರಿಕಿರಿ ಆದಾಗ ಹೇಳ್ತೀವಿ ನೋಡಿ ಹಾಗೆ. ಇವನಿಗೆ ಸುಸ್ತಾಗಿದೆ, ಕಾದು ಕಾದು, ಅಲ್ಲ ನೀನು ಯಾಕೆ ಅಷ್ಟು ಜನರಿಗೆ ಫೋಟೋ ಕೊಡ್ತೀಯಲ್ಲ, ಟೈಮ್ ಬೇರೆ ಆಗ್ತಾ ಇದೆ, ನಿನಗೆ ಅಷ್ಟು ಪೇಷನ್ಸ್ ಇದೆಯಾ, ನಿಜವಾಗ್ಲೂ ನಿನಗೆ ಕೋಪ ಬರೋದಿಲ್ವಾ, ನೀನು ಕೊನೆಯ ಫೋಟೋ ತೆಗೆಯುವವರಿಗೂ ನೀನು ಸ್ಮೈಲ್ ಮಾಡ್ತಾನೆ ಇದೆಯಲ್ಲ ಅಂತ ಹೇಳಿದಾಗ ಅವನೊಂದು ಮಾತು ಹೇಳ್ತಾನಂತೆ, ನೋಡು, ಜನರನ್ನು ಅಂತಲ್ಲ ಬೇರೆ ವ್ಯಕ್ತಿಗಳನ್ನು ಖುಷಿ ಪಡಿಸೋದಕ್ಕೆ ದೊಡ್ಡ ದೊಡ್ಡದನ್ನೇ ಮಾಡಬೇಕು ಅಂತೇನಿಲ್ಲ. ನಾವು ಏನೋ ಅಂದ್ಕೋತೀವಿ ಅವ್ರಿಗೆ ನಾವು ಹಣ ಕೊಡಬೇಕು ಅಥವಾ ಬೇರೇನೋ ಸಹಾಯ ಮಾಡಬೇಕು ಅಂತ, ಅವ್ರಿಗೆ ಏನು ಬೇಕಿತ್ತು, ನನ್ನ ಜೊತೆ ಫೋಟೋ ಬೇಕಿತ್ತು, ಚಿಕ್ಕ ವಿಷಯ ಅದು. ಅವರನ್ನು ಖುಷಿಪಡಿಸೋದಕ್ಕೆ ಆ ಚಿಕ್ಕ ವಿಷಯದಿಂದ ಸಾಧ್ಯ ಇದೆ, ಅವಕಾಶ ಇದೆ ಅಂತ ಅನಿಸಿದಾಗ ನಾನು ಯಾಕೆ ಅವಕಾಶನ ಮಿಸ್ ಮಾಡ್ಕೊಳ್ಳಿ ಅಂತ. ಇಷ್ಟು ದೊಡ್ಡ ಮೆಸೇಜ್ ನೋಡಿ,
ನಿಮಗೂ ಕೂಡ ನೀವೆಲ್ಲರೂ ಸೆಲೆಬ್ರಿಟಿಗಳೇ, ನಿಮ್ಮ ಮನೆಯಲ್ಲಿರ್ಬೋದು ನಿಮ್ಮ ಸುತ್ತಮುತ್ತ ಅಂತಹ ಖುಷಿ ಪಡಿಸುವಂತಹ ಅವಕಾಶ ಬಹಳಷ್ಟು ಇರುತ್ತೆ. ಸೆಕ್ಯೂರಿಟಿ ಗಾರ್ಡ್ಗಳು ನಾವು ಗೇಟ್ ತೆಗಿತಾರೆ ನೋಡಿ ನಮಗೋಸ್ಕರ, ಆಗ ಒಂದು ಸ್ಮೈಲನ್ನು ನಾವು ಕೊಟ್ಟಾಗ ಅವ್ರಿಗೆ ಆಗುವಂಥ ಖುಷಿಗೂ, ನಾವು ಮುಖವನ್ನು ಗಂಟು ಹಾಕ್ಕೊಂಡು ಬೇರೆ ಯಾವುದೋ ಲೋಕದಲ್ಲಿದ್ದಾಗ ಅವರ ಮುಖಭಾವಕ್ಕೂ ವ್ಯತ್ಯಾಸ ನೋಡಿ. ಬೆಳಗಿನ ದಿನವನ್ನು ಆರಂಭ ಮಾಡೋದಕ್ಕೆ ಇಷ್ಟು ಸಾಕು ಆ ಕರ್ಟಿಸಿ, ಚಿಕ್ಕ ಚಿಕ್ಕ ವಿಚಾರಗಳನ್ನು ಅಬ್ಸರ್ವ್ ಮಾಡುವಂಥದ್ದು, ಬದುಕಿನಲ್ಲಿ ಸಿಗುವಂಥ ಚಿಕ್ಕ ಚಿಕ್ಕ ಗಳಿಗೆಗಳನ್ನು ಮಿಸ್ ಮಾಡ್ಕೊಳ್ಳದೆ ಇರುವಂಥದ್ದು. ಎಷ್ಟೇ ದೊಡ್ಡವರಾದ್ರೂ ಮಕ್ಕಳ ಥರ ಇರಬೇಕು ಅಂತ ಹೇಳ್ತಾರಲ್ಲ, ಚಿಕ್ಕವನಾಗೇ ಇರು ಅನ್ನುವಂತಹ ಒಂದು ಸಂದೇಶವನ್ನು ನಾವು ಅಳವಡಿಸ್ಕೊಂಡ್ರೆ ಬಹುಶಃ ನಮ್ಮ ಜೀವನದಲ್ಲಿ ಯಾವತ್ತೂ ಖುಷಿ ಅನ್ನೋದು ಓಡಿ ಹೋಗೋದಿಲ್ಲ ಎಲ್ಲೂ ಸಹ. ಆ್ಯಂಡ್ ಅದ್ರ ಜೊತೆಗೆ ಪರಿಸರದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ಈ ವೇದಿಕೆಯ ಮುಖಾಂತರ ನಿಮ್ಮೆಲ್ಲರಲ್ಲಿ ನನ್ನ ಕೋರಿಕೆ, ಕಸ ವಿಲೇವಾರಿ ವಿಷಯದಲ್ಲಿರ್ಬೋದು, ಇವತ್ತು ನಮ್ಮ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ನಮ್ಮ ಜವಾಬ್ದಾರಿಯನ್ನು ಮರಿತಾ ಇದ್ದೀವಿ. ನಾವು ಉತ್ಪಾದಿಸುವಂಥ ಕಸಗಳಿಗೆ ನಾವೇ ಜವಾಬ್ದಾರರು ಅನ್ನುವಂಥ ಶಪಥವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡೋಣ ಅಂತ ನನ್ನ ಒಂದು ಮನಸ್ಸಿನ ಮಾತು. ಯಾಕಂದರೆ ಇವತ್ತು ಕಸ ನೋಡ್ತಾ ಇದ್ದೀವಿ ನಾವೆಲ್ಲ, ನದಿಗಳಿಗೆ ಎಸೆಯೋದು, ಕಂಡಲ್ಲಿ ಬಿಸಾಡೋದು, ಕತ್ಲೆಯಲ್ಲಿ ಹೋಗಿ ಬಿಸಾಡ್ಬಿಟ್ಟು ಬರೋದು. ಒಂದು ಅಡ್ವರ್ಟೈಸ್ಮೆಂಟನ್ನು ನೀವು ನೋಡಿರ್ಬೋದು, ಆ ಮಗು ಕಸದ ರಾಶಿಯಲ್ಲಿ ಕೂತ್ಕೊಂಡಿರುತ್ತೆ, ಯಾರು ಹೇಳಿದರೂ ಹೇಳೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನೀವು ದಿನ ಕಸವನ್ನು ಬಿಸಾಡಿ ಬರ್ತೀರಾ ಅಲ್ಲಿ ಅಪ್ಪನೋ ಅಮ್ಮನೋ, ಮುಂದೆ ಕಸದ ರಾಶಿಯಲ್ಲೇ ನನ್ನ ಜೀವನ ನಡಿಬೇಕಲ್ಲ ಹೇಗೆ? ಆಗ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಏನಾಗಲಿ ಯಾವುದೂ ಉಪಯೋಗಕ್ಕೆ ಬರೋದಿಲ್ಲ. ಈ ಶುದ್ಧವಾದಂತಹ ಪರಿಸರ ಪ್ರಕೃತಿ ಅದನ್ನು ಉಳಿಸ್ಕೊಂಡು ಹೋಗುವಂಥ ಹೊಣೆ ನಮ್ಮ ಮೇಲಿದೆ. ಈಗಾಗಲೇ ನಮ್ಮ ನೇತ್ರಾವತಿ ನಿಮಗೆಲ್ಲ ಗೊತ್ತಿರ್ಬೋದು, ಮೊದಲೆಲ್ಲ ಹೇಗೆ ತುಂಬಿ ಹರಿತಾ ಇದ್ಲು ನಾವು ಮಂಗಳೂರಲ್ಲಿ ಕುಡಿಯುವಂತಹ ನೀರು, ಇವತ್ತು ನೋಡುವಾಗ ನಮಗೆ ಒಂದು ಸಂಕಟ ಆಗತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಪರಿಸರ ನಾಶ. ಇಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಒಂದು ಚಿಕ್ಕ ಶಪಥ ಮಾಡಿ, ಇನ್ನು ಮುಂದೆ ನನ್ನ ಕೈಲಾದಂಥ ಪ್ರಯತ್ನವನ್ನು ನಾನು ಕಸ ವಿಲೇವಾರಿ ವಿಷಯದಲ್ಲಿ ಹಾಗೆ ಪರಿಸರವನ್ನು ಒಂದಿಷ್ಟು ಸಂರಕ್ಷಣೆ ಮಾಡುವಂಥ ಒಂದು ಶಪಥವನ್ನು ಮಾಡ್ತೇನೆ ಅನ್ನುವಂತಹ ಒಂದು ಪ್ರತಿಜ್ಞೆ ಮಾಡ್ತೀನಿ ಅಂತ ಒಂದು ಪ್ರತಿಜ್ಞೆ ಮಾಡ್ಬೋದಾ? ರೆಡಿ ಅಲ್ಲ? ಇದು ನನ್ನ ಸ್ವಾರ್ಥ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ, ಯಾಕಂದರೆ ನೀವೇ ಕ್ರಿಯೇಟ್ ಮಾಡಿದಂಥ ನಿಮ್ಮ ವೇದಿಕೆ ಇದು, ಇಲ್ಲೊಂದು ಭಿನ್ನ ಅಷ್ಟೇ. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ. ನೀರನ್ನು ಉಳಿಸುವಂಥ ಒಂದು ಪ್ರಯತ್ನ ಕೂಡ ನಮ್ಮಿಂದ ನಡೀಲಿ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಬೈಂದೂರು JCI ಸಿಟಿ ಇವರಿಗೆ ನಾನು ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಈ ಒಂದು ಟೀಮ್ನ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಊರಲ್ಲಿ, ಯಾಕಂದರೆ ನಾನು ಹುಟ್ಟಿ ಬೆಳೆದಂಥ ಊರಲ್ಲಿ ಈ ರೀತಿ ಮಾತಾಡುವಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಯಿತು. ಆ್ಯಂಡ್ JCI ಫ್ಯಾಮಿಲಿಗೆ ನನ್ನ ಧನ್ಯವಾದಗಳನ್ನು, ವಂದನೆಗಳನ್ನು ತಲುಪಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಮೂಲಕ ನಾನು ಬೆಳೆದಿದ್ದೀನಿ, ನಿಮ್ಮಿಂದ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಫೂರ್ತಿಯನ್ನು ಪಡ್ಕೊಂಡಿದ್ದೀನಿ. ಜೀವನ ಅಂತಂದರೆ ನಮ್ಮೊಬ್ಬರದ್ದಲ್ಲ, ಚಿಕ್ಕ ವಯಸ್ಸಿನಲ್ಲಿ ನಾವು ನೋಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ಕೂಡ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಅಳವಡಿಸ್ಕೊಂಡಿರ್ತೀವಿ. ಇವತ್ತು ಯಾರೆಲ್ಲ ಒಳ್ಳೊಳ್ಳೆ ಕತೆಗಾರರಾಗಿರ್ತಾರೋ ಅವರ ಕಥೆಯಲ್ಲಿ ಬರುವ ಪಾತ್ರಗಳೆಲ್ಲ ಅದೇ ಪಾತ್ರಗಳು ಅಂತ ಹೇಳ್ತಾ, ನೀವು ಅಂತಹ ಪಾತ್ರಗಳನ್ನು ನಿಮ್ಮ ಸುತ್ತಮುತ್ತ ಗುರುತಿಸುವಂಥವರಾಗಿ ಹಾಗೆ ಬೆಳೀತಾ ಬೆಳೀತಾ ಎಲ್ಲವನ್ನು ಬೆಳೆಸ್ಕೊಂಡು ಪ್ರಜ್ಞಾವಂತ ನಾಗರಿಕರಾಗಿದ್ದೀರಾ ಆಲ್ರೆಡಿ, ಅದನ್ನು ಇನ್ನೊಂದಿಷ್ಟು ಜನರಿಗೆ ಹಂಚಿ ಅಂತ ಹೇಳ್ತಾ, ಮಹಿಳಾ ಶಕ್ತಿ ಯಾವಾಗಲೂ ಮುಂದೆ ಇರುತ್ತೆ ನನಗೆ ಗೊತ್ತಿದೆ. ಪ್ರತಿಯೊಬ್ಬರಿಗೂ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.